ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಅಪ್ಪ. ಹಳೆ ಕೋಟೆ ದಾಟಿ ನಮ್ಮ ಅಡಿಕೆ ತೋಟಕ್ಕೆ ಹೋಗಿ ಹಗ್ಗದ ಸೇತುವೆ ಹತ್ತಿ ಇಬ್ನೀಲ್ ಪಾದ ತೋರಿಸಿ ಆ ಕೆಂಪು ಹೊಳೆ ಇದೆಯಲ್ಲ ಅಲ್ಲಿ ಕಾಲ್ ತೊಳ್ಕೊಂಡು ಹಾಗೆ ರೈಲ್ವೆ ಸ್ಟೇಷನ್ ಹೋಗಿ ಪ್ಯಾಸೆಂಜರ್ ಟ್ರೈನ್ ಗೆ ಟಾಟಾ ಮಾಡಿ. ಇದನ್ನೇ ಮಾಡ್ತೀಯಲ್ಲ, ಬೇಜಾರಾಗಲ್ವಾ? ಇಲ್ಲಪ್ಪ, ಪ್ರತಿದಿನ ಸೂರ್ಯ ನನ್ಗೆ ಹೊಸದಾಗೆ ಕಾಣಿಸ್ತಾನೆ. ಹೊಸ ನೀರು, ಹೊಸ ಇಬ್ನಿ, ಹೊಸ ಹೂವು, ಹೊಸ ಚಿಟ್ಟೆ, ಎಲ್ಲ ಹೊಸದು. ಆದ್ರೆ ಆ ರೈಲ್ವೆ ಸ್ಟೇಷನ್ ಹಳೇದಲ್ವಾ? ಆ ಹೊಸ ಪ್ಯಾಸೆಂಜರ್ಸ್ ಇರ್ತಾರಲ್ವಾ, ಅದು ಹೊಸದಾಗೆ ಕಾಣಿಸುತ್ತೆ. ತುಂಬಾ ಹಳೇದಾಗಿರೋದು ಯಾವ್ದು ಗೊತ್ತಾ? ಈ ಮನೆ. ನಿಮ್ಮ ಅಮ್ಮನು ಹೀಗೆ ಮಾತಾಡ್ತಾ ಇದ್ಲು. ನೋಡು, ನಿನಗೋಸ್ಕರ ಎಷ್ಟೊಂದು ಹೊಸ ಬಟ್ಟೆ ತಂದಿದ್ದೀನಿ. ನೀನ್ ಕುದ್ಕೆಗ್ ಬಂದೇ ಒಂದ್ಸತಿ ನೇತಾಕೊಳ್ಳ? ಅದಕ್ಕೆ ನನ್ ಪರ್ಮಿಷನ್ ಬೇಕಾ? ಅವತ್ ಓಡ್ ಬಂದ್ ನೇತಾಕೊಂಡಿದ್ದಕ್ಕೆ ನಿನ್ ಬಾಯ್ ಬಂದಾಗ ಬೈದ್ಬಿಟ್ಟ. ಅಪ್ಪಂದ್ರ ಕುದ್ಕೆಗ್ ನೇತಾಕೊಳ್ಳೋದು ಹೆಣ್ಮಕ್ಳಿಗೆ ಎಷ್ಟ್ ಇಷ್ಟ ಆಗುತ್ತಾ? ನಿನಗೆ ಇಷ್ಟೊಂದ್ ಹೊಸ ಬಟ್ಟೆಗಳನ್ನ ಯಾಕ್ ಕೊಡ್ಸಿದೀನಿ ಹೇಳು? ನನ್ ಬರ್ತೇಗೆ ಅಲ್ಲ, ನಾಳೆಯಿಂದ ಶಾಪ್ ನಲ್ಲಿ ನೀನು ಬೆಳಗಿನ ಸಂಜೆವರೆಗೆ ಕೂತ್ಕೋಬೇಕು. ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡ್ರೆ ಗಿರಾಕಿಗಳು ಜಾಸ್ತಿ ಬರ್ತಾರೆ, ವ್ಯಾಪಾರ ಜಾಸ್ತಿ ಆಗುತ್ತೆ. ಇದುವರೆಗೂ ಹಾಡಿದ್ದು ಕುಣಿದಿದ್ದು ಸಾಕು, ನಾಳೆಯಿಂದ ಶಾಪ್ ಅಲ್ಲಿ ಕೂತ್ಕೋ, ಬಿಸ್ನೆಸ್ ಮಾಡು. ಪ್ಲೀಸ್ ಅಪ್ಪ, ಶಾಪ್ಗೆ ತುಂಬಾ ಪೋಲಿ ಹುಡುಗರು ಬರ್ತಾರೆ. ಬರ್ಲಿ, ನನ್ನ ಚುಡಾಯಿಸ್ತಾರೆ. ಚುಡಾಯಿಸ್ಲಿ, ನನಗೆ ಅಂಗಡಿಯಲ್ಲಿ ವ್ಯಾಪಾರ ಆಗೋದು ಮುಖ್ಯ. ನನಗೆ ಶಾಪ್ ಬೇಡ, ನಾನು ಎಕ್ಸಾಮ್ ಕಟ್ತೀನಿ. ಒಂದ್ಸಲ ಫೇಲ್ ಆದ್ಮೇಲೆ ಎಕ್ಸಾಮ್ ಕಟ್ಸಲ್ಲ ಅಂತ ಹೇಳಿರ್ಲಿಲ್ವಾ ನಿಮ್ಗೆ? ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದ್ದೀನಿ, ಅಂಗಡಿಯಲ್ಲಿ ಇದ್ದವರೆಲ್ಲ ಕೆಲಸದಿಂದ ತೆಗೆದು ಹಾಕಿದ್ದೀನಿ. ನೀನು ಓದು ಕಡದೆ ಕಟ್ಟೆ ಹಾಕಿದ್ ಸಾಕು, ಅಂಗಡಿಯಲ್ಲಿ ಕೂತು ವ್ಯಾಪಾರ ಮಾಡು. ನಾನು ಎರಡು ದಿನ ಊರಲ್ಲಿರಲ್ಲ, ಹುಷಾರು. ಮೊನ್ನೆ ನಮ್ಮೂರ್ಗೆ ಒಂದ್ ಪಿಕ್ಚರ್ ಬಂದಿತ್ತು. ಕತೆ ಏನ್ ಗೊತ್ತಾ? ಹೀರೋ ತಾಯಿ ಜೊತೆ ಮದ್ವೆ ಮನೆಗೆ ಹೋಗ್ತಾನೆ, ಅಲ್ಲಿ ಮದ್ವೆ ಹೆಣ್ಣನ್ನೇ ಲವ್ ಮಾಡ್ಬಿಡುದಾ? ಸಕ್ಕದಾಗಿತ್ತು. ಅಜ್ಜಿ, ನಿನ್ನೆ ನಾನು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದೆ, ಅಲ್ಲಿ ಸ್ಟೇಷನ್ ಮಾಸ್ಟರು ತುಗಡಿಸ್ತಾ ಇದ್ರು. ಮಜಾ ತಗೊಳ್ಳೋಣ ಅಂತ ಅನ್ಸ್ತು, ಕಿವಿ ಹತ್ರ ಹೋಗಿ ಕೂ ಅಂತ ಕೂಗ್ಬಿಟ್ಟೆ. ಅವರು ರೇಲ್ ಬಂದ್ಬಿಡ್ತು ಅಂತ ಅನ್ಕೊಂಡು ಆಚೆಗೆ ದೌಡು. ನೀನೇ ಹೇಳಜ್ಜಿ, ಅಪ್ಪ ಹಿಂಗ್ ಮಾಡ್ಬೋದಾ? ಹೊಸ ಡ್ರೆಸ್ ಕೊಡ್ಸಿ ಶಾಪ್ ಅಲ್ಲಿ ಕೂರ್ಸಿ ಗಿರಾಕಿಗಳನ್ನ ಅಟ್ರಾಕ್ಟ್ ಮಾಡು ಅಂತ ಹೇಳ್ಬೋದಾ? ತಾಯಿಲ್ಲದ ತಬ್ಲಿನ ಈಗ ನಡ್ಸ್ಕೊಳ್ಳೋದು. ನನ್ಗೂ ಕಾಲೇಜ್ಗೆ ಹೋಗ್ಬೇಕು ಅಂತ ಆಸೆ, ಓದ್ಬೇಕು ಅಂತ ಆಸೆ. ಈ ಭೂತ್ ಬಂಗ್ಲೆಯಲ್ಲಿ ನಾನು ಕೊಳಿಬೇಕು ಅಜ್ಜಿ. ರುಕ್ಮಿಣಿ, ಅಜ್ಜಿಗೆ ಕಣ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಮಾತ್ ಬರಲ್ಲ ಕಣೆ. ಗೊತ್ತು, ಆದ್ರೆ ಮಾತಾಡೋಕೆ ಒಬ್ರು ಬೇಕಲ್ವಾ? ನಮ್ಮ ಅಪ್ಪನ್ಕಿಂತ ಈ ಅಜ್ಜಿನೇ ವಾಸಿ. ನಿನ್ ಕರ್ಮ. ಈ ದೇಶದಲ್ಲಿ ಕ್ರಾಂತಿ ಆಗ್ಬೇಕು. ಕ್ರಾಂತಿ ಅಂದ್ರೆ ಅಂತಿಂತ ಕ್ರಾಂತಿ ಅಲ್ಲ ಕಂಡ್ರ, ರಕ್ತ ಕ್ರಾಂತಿ. ಬ್ರಿಟಿಷರ್ನ ಒದ್ದೋಡ್ಸಿದ್ವಲ್ಲ, ಅದೇ ದೊಡ್ಡ ಕ್ರಾಂತಿ ಅಲ್ಲ. ನಮ್ಮ ನಾಳ್ತಾರಲ್ಲ, ಈ ದೇಶದ ಅಜ್ಞಾನಿ ನಾಯಕರು ಇವ್ರನ್ನ ಕೆಳಗೆ ಇಳಿಸ್ಲೇಬೇಕು. ಅದಕ್ಕೋಸ್ಕರ ಪ್ರತಿನಿತ್ಯ ಪ್ರತಿಗಳಿಗೆ ಪ್ರತಿ ಕ್ಷಣವೂ ನಾವು ಹೋರಾಟಗಳನ್ನ, ಚಳುವಳಿಗಳನ್ನ, ಕ್ರಾಂತಿಗಳನ್ನ ಮಾಡ್ತಲೇ ಇರಬೇಕು. ಅದು ಕ್ರಾಂತಿ. ಕ್ರಾಂತಿ ಮಾಡ್ಲೇಬೇಕು. ಕ್ರಾಂತಿ ಅಂದ್ರೆ ಏನ್ ಗೊತ್ತಾ? ಏನೋ ಹೇಳ, ಇನ್ನೇ ಕಂಡ್ಲಾ? ಏಯ್, ಇನ್ನೇ ಕಂಡ ಹೇಳ ಸರ್. ಕ್ರಾಂತಿ ಅಂದ್ರೆ
ಅದೇ ಸರ್ ಕ್ರಾಂತಿ. ಕ್ರಾಂತಿಲಿ ನಗುಕ್ಕೆ ಅವಕಾಶ ಇಲ್ಲ. ಅಲ್ಕಿಸ್ಕೊಂಡು ಸಿಳಿ ಹಾಕೊಂಡು ಹುಡುಗಿರಿನ ಸುತ್ತದಲ್ರಲ್ಲಿ ಜೀವನ ನಮ್ ದೇಶ ಯಾಕೆ ಹಿಂಗೈತೆ ಯೋಚನೆ ಮಾಡಿದಿರಾ? ಹೇಳಿ, ಬಡವರೆಲ್ಲ ಬಡವ್ರು ಆಯ್ತಾವ್ರೆ, ಸ್ತ್ರೀಮಂತರೆಲ್ಲ ಸ್ತ್ರೀಮಂತ್ರ ಆಯ್ತಾವ್ರೆ, ಆದ್ರೆ ಕ್ರಾಂತಿ ಅಂದ್ರೆ ಬಡವರೆಲ್ಲ ಸ್ತ್ರೀಮಂತ್ರ ಆಗ್ಬೇಕು, ಸ್ತ್ರೀಮಂತರೆಲ್ಲ ಬಡವ್ರು ಆಗ್ಬೇಕು, ಸ್ತ್ರೀಮಂತ್ರ ತಾವು ಇರೋ ಕಿತ್ತು ಬಡವ್ರು ಕೊಡ್ಬೇಕು, ಅದು ಕ್ರಾಂತಿ ಅಂದ್ರೆ. ಅದನ್ನೇ ಕಾರ್ಲ್ ಮಾರ್ಕ್ಸ್ ಬೇರೆ ತರ ಹೇಳ್ದ. ಡಿಗ್ರಿನ ಕಿಸ್ಬಿಟ್ಟು ಆಮೇಲೆ ಏನ್ ಮಾಡ್ರ? ಹೇಳಿರ್ಲಿಲ್ವಾ ಕ್ರಾಂತಿ ಮಾಡರು ನಗಂಗಿಲ್ಲ. ಏ ಬಲು ಏನಿಲ್ಲ, ನೀನ್ ಅವತರ ಬಾಡಿಗೆ ಕಟ್ಟಿಲ್ಲ ಅಂತ ಮನೆಯಿಂದ ಹೊರಗಾಕಿದ್ರು ಸರ್, ಇದೆಲ್ಲ ಇಡಕ್ಕೆಲ್ಲೂ ಜಾಗ ಇಲ್ಲ, ಅದಕ್ಕೆ ಎಲ್ಲ ತಗೊಂಬಂದೆ. ನಗರ್ಲ ಈಗ ನಗರ್ಲ, ಅವನ ಬರ್ತನ ಕಂಡು ಹಕ್ತೀರಾ? He is a symbol of our nation. ಸ್ತ್ರೀ ಮಂತ್ರು ಮನೆ ಮೇಲೆ ಮನೆ ಕಟ್ತಾರೆ, ನೂರಾರು ಎಕರೆ ನುಂಕತ್ತಾರೆ, ಆದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಬ್ಬ ಬಡ ವಿದ್ಯಾರ್ಥಿಗೆ ತಲೆ ಮೇಲೆ ಒಂದು ಸೂರಿಲ್ಲ, ಅದನ್ನ ನಗ್ತೀರಾ? ಡೆಮೋಕ್ರಸಿ ಇಸ್ ರೋಡ್ ಟು ಸೋಷಿಯಲಿಸಂ. ಡೆಮೋಕ್ರಸಿನೂ ಇಲ್ಲ, ರೋಡು ಇಲ್ಲ, ಇನ್ನು ಸೋಷಿಯಲಿಸಂ ಎಲ್ಲಿ ಬರ್ತದೆ? ನಾನು ನನ್ನ ಡಿಗ್ರಿ ಸರ್ಟಿಫಿಕೇಟ್ ನ ಸಾರ್ವಜನಿಕವಾಗಿ ಸುಟ್ಟಾಕಿದ್ದೀನಿ, ನಿಮ್ಮ ಟೆಕ್ಸ್ಟ್ ಬುಕ್ ನ ಕಿಟಕಿಯಿಂದ ಆಚೆಗೆ ಬಿಸಾಕಿ. ಯಾಕ್ರಲ್ಲ ಸುಮ್ಕಿದ್ದೀರಾ? ವೆರಿ ಗುಡ್, ವೆರಿ ಗುಡ್. ಬರ್ತನ ನಿಮ್ಮ ಟೆಕ್ಸ್ಟ್ ಬುಕ್, ಸೊಸೈಟಿ ನಿಮ್ಮ ಸಿಲೆಬಸ್. ಸರ್ ನಾ ಕೂತ್ಕೋಬೋದಾ ಸರ್? ಕ್ರಾಂತಿ ಮಾಡರು ಕುಂತ್ಕೊಳಂಗಿಲ್ಲ, ಮನೆ ಕೇಳಂಗಿಲ್ಲ, ಕೆಂಡ್ರ ನುಂಗ್ಬೇಕು, ಬೆಂಕಿನ ಉಗುಳ್ಬೇಕು. ನಿನ್ನ ಮನೆಯಿಂದ ಆಚೆಗೆ ಹಾಕಿದ್ನಲ್ಲ ಕ್ಯಾಪಿಟಲಿಸ್ಟ್, ಅವನಿಗೆ ಕಪಾಳ ಬಾಕ್ಸ ಮಾಡಿ ವಿಚಾರಿಸ್ಕೊಳ್ಳ. ಕ್ರಾಂತಿಯಲ್ಲಿ ನಂಬಿಕೆ ಇರೋ ನನ್ನ ಜೊತೆಗೆ ಬನ್ನಿ, ಮಿತ್ರರೆಲ್ಲ ಮಾರ್ನಿಂಗ್ ಸಗೋಕ್ ಸಾಯಿರಿ. ಏ ಪುಟ್ರಂಗ, ಪುಟ್ರಂಗ ಬಾರ್ರ ಈಚೆಗೆ, ನನ್ನ ಶಿಷ್ಯನ ಮನೆಯಿಂದ ಆಚೆಕಕ್ಕೆ ಎಷ್ಟ ಧೈರ್ಯ ನಿಂಗೆ? ಬದ್ಮಾಷ್ ಬಾರ್ರ. ಯಾವನ್ನ ಅವನು ಏಕವಚನದಲ್ಲಿ ಮಾತಾಡ್ತೀರೋ? ಪುಟ್ರಂಗಂಗೆ, ಪುಟ್ರಂಗಂಗೆ, ಪುಟ್ರಂಗಂಗೆ. ಬಾಲಚಂದ್ರು, ಬಾಲು, ಬಾಲಚಂದ್ರ ಅವ್ರೆ ಬನ್ನಿ ಬನ್ನಿ. ಬಾಲಚಂದ್ರು, ಬಾಲು, ಬಾಲಚಂದ್ರ ಅವರೇ. ಏ ಬಂಡವಾಳ ಶಾಹಿ, ನನ್ನ ಬೆಳಗ್ಗೆ ಕತ್ತಿರದ ಹೊರಗಡೆ ತಳಿದ್ಯಲ್ಲ, ಅವಾಗೇನೇ ಆಗಿತ್ತು? ನನ್ನ ಕ್ರಾಂತಿಯ ಶಿಸ್ಸುವನ್ನ ಬೀದಿಗೆ ಬಿಸಾಕ್ತೇನೋ ಮಲತಾಯಿ. ಆರು ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಬನ್ನಿ. No real change in history has ever been achieved by discussion. ಹಂಗಂದ್ರೆ ನಾನೇನ್ ಕೇಳಿ? ಹೋಗಿ ಸ್ಟಾಲಿನ್ ಕೇಳು. ಏಯ್ ಹೋಗಲ್ಲ, ಕೈಗೆ ಏನೋ ಸಿಕ್ಕಿದೆ ಎಲ್ಲ ಎತ್ಕೊಂಡು ಹೋಗಲ್ಲ. ಮತ್ತೆ ಕೇಳಿ, ತಪ್ಪಾಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಸಾಧ್ಯ ಹೇಳಿ ಅವರಿಗೆ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಇವತ್ತು ಕ್ರಾಂತಿ ಲೆಕ್ಕಾಚಾರ ಸರಿಯೋಯ್ತು, ಇನ್ಯಾವತ್ತು ಕ್ರಾಂತಿಕಾರಿಗಳ ತಂಟೆಗೆ ಬರಬೇಡ. ಜೈ ಕಾರ್ಲ್ ಮಾರ್ಕ್ಸ್. ರೂಮ್ ಬಂದ್ರು ಕೂಗ್ತಿರಲ್ಲ ಕ್ರಾಂತಿ ಶಿಶುಗಳ, ಇವನ್ನೆಲ್ಲ ಅಲ್ಲಲ್ಲೇ ಜೋಪಾನವಾಗಿ ಇಟ್ಬಿಟ್ರೇ ಬರೋ. ಈ ಊರಲ್ಲಿ ನಿಮ್ ಜಾತಿ ಬೇವು ಪ್ರಿಯ ಅಷ್ಟಿಲ್ವೇ? ಈ ಊರಲ್ಲಿ ನಮ್ ಜಾತಿ ಜನವೇ ಕಮ್ಮಿ. ಅಬಲಾಶ್ರಮ, ವೃದ್ಧಾಶ್ರಮ, ಅನಾಥಾಶ್ರಮ ಒಂದು ಇಲ್ಲ ಸರಿ ಹಳೆ ಕೊಟ್ಟೇನೆ. ಏಯ್ ನಿಮ್ ರೂಮಲ್ಲಿ ಇಟ್ಕೊಳ್ರ, ಇಟ್ಕೊಳ್ಳ ಜಾತಿ ಹಾಸ್ಟೆಲ್ ಸೇರ್ಸ್ಕೊಳ್ಳಲ್ಲ ಸರ್. ಆಳಗೋಲಿ ನನ್ ರೂಮಲ್ಲಿ ಇರಪ್ಪ. ಇರ ಬಾತ್ರೂಮೇ ಇಲ್ವಲ್ಲ ಸರ್? ನಿನ್ಗೆ ಅಟ್ಯಾಚ್ಡ್ ಬಾತ್ರೂಮ್ ಬೇಕೇನು? ಉದಯವಿ ನಂತರ ಸುಲಭ ಶೌಚಾಲಯದಲ್ಲಿ ತಿಂಗಳಿಗೆ ಎರಡು ಸರಿ ಸ್ನಾನ ಮಾಡೋ. ಕಾಲೇಜ್ ಟಾಯ್ಲೆಟ್ನ ಇದಕ್ಕೆ ಬಳಸ್ಕೊಳ. ಹಾ ತಿಳ್ಕೊಳ್ಳಿ, ಕ್ರಾಂತಿಕಾರಿಗಳು ದಿವಸ ಅಲ್ಲುಜ್ಬಾರ್ದು, ಸ್ನಾನ ಮಾಡಬಾರ್ದು. ಹಾ ಹ್ಞೂ, ಇವತ್ತೊಂದಿನ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ, ನಾಳೆ ಬೇರೆ ರೂಮ್ ಹುಡುಕೋತೀನಿ ಸರ್. ನಿಂಗೆ ತ್ರೀ ಸ್ಟಾರ್ ಹೋಟ್ಲು ಕಾಯ್ತಾ ಐತೆ. ಅಯ್ಯಾ ಮೂದೇವಿ, ಏಯ್ ತಗಳ ತಗಳ, ಇದನ್ನ ತಗೊಂಡು ಸೀದಾ ರೈಟ್ ಹೇಳ್ತೀರ ಹೋಗ. ಅಯ್ಯೋ ಅಜ್ಜಿ ಅಂತಂದು ನೋಡ್ರ ನಂತರ. ಹಿಂಗೆ ಪುಸ್ತಕ ಎಲ್ಲ ಆಸ್ಬಿಟ್ಟು ಮಲ್ಕಂಡ್ರೆ ಚೆನ್ನ ನಿದ್ದೆ ಬರ್ತದೆ, ಜ್ಞಾನ
ಮೈಯೊಳಗಿಂದ ಮೆದ್ಲಗೋಯ್ತದೆ. ಇವರೆಲ್ಲ ಕ್ರಾಂತಿಕಾರಿ ಪುಸ್ತಕ ಓದ್ತಾ ಇದ್ರೆ ಅವ್ನು ಗರ್ಲ್ಸ್ ಅಡ್ವೆಂಚರ್ ಓದ್ತಾವನೆ. ಹಾಕಲ್ಲ ಅವ್ನ್ ಕೇಳ್ತಾನೆ ಯಾವಾಗಲೂ ಇರಕ್ ಜಾಗ ಇಲ್ಲ ಅವ್ನ್ ಕೇಳ್ತಾರೆ. ನೀವ್ ಪುಸ್ತಕ ಎಲ್ಲ ಓದಿದಿರಾ? ಲೇ ದಟ ಪುಸ್ತಕ ಇರೋದು ಬರೀ ಓದಕ್ಕಲ್ಲ ಕಣೋ. ಆಸ್ಕೆ ಮಾಡ್ಕೋಬಹುದು, ದಿಮ್ ಮಾಡ್ಕೋಬಹುದು, ಪಟ್ಟಣ ಕಟ್ಬಹುದು, ಅಡುಗೆ ಮಾಡ್ಬೋದು, ಬೀಸಣಿಕೆ ಮಾಡ್ಕೋಬಹುದು, ಹಿಂಗ್ ಹೊಡೆದಾಡ್ಬೋದಪ್ಪ. ಹಿಂಗೆ ಇವೆಲ್ಲ ನಿಮ್ ಫ್ಯಾಮಿಲಿ ಫೋಟೋನ ಹೂಕಂಡ್ರಪ್ಪ? ನಮ್ ದೊಡ್ಡಪ್ಪದಿರು, ನಮ್ ಚಿಕ್ಕಪ್ಪದಿರು, ನಮ್ ಮಾವದಿರು, ತೂ ಬಡೆತವ ಜಗತ್ತಿನ ದೊಡ್ಡ ಕ್ರಾಂತಿಕಾರಿಗಳು ಕಣ್ರ. ನಾನು ಆಸ್ಕರ್ ವೈಲ್ಡ್, ಅದು ನಾನು ಸಾರ್ತ್ರೆ. ಇದು ಫೆಡರಲ್ ಕ್ಯಾಸ್ಟ್ರೋ. ಇವನು ಮುಸ್ಲೋನಿ, ಇಟ್ಲಿಗೆ ಹೋಗಿದ್ದಾಗ ಅವನು ಲೆನಿನ್. ತುಂಬಾ ತುಂಬಾ ಬಲವಂತ ಮಾಡಿದಪ್ಪ ಫೋಟೋ ತೆಗೆಸ್ಕೋ ಫೋಟೋ ತೆಗೆಸ್ಕೊಂತ. ಅದು ಹಿಟ್ಲರ್, ಅವನ ಕಾರ್ ನಾನೇ ಓಡಿಸ್ತಾ ಇದ್ದೆ. ಓಹೋ, ಅವನ್ ಚಗುವಾರ ಅರ್ಜೆಂಟಿನದವನು. ಒಂದು ಅರ್ಜೆಂಟ್ ಮಾಡಿ ಫೋಟೋ ತೆಗೆಸ್ಕೊಂಡ. ಅವನು ಬಕೆಟ್, ಅವನಿಗೆ ಬಕೆಟ್ ಹಿಡಿದಿದ್ದು ನಾನೇ. ನಾಟಕ ಬರ್ಕೊಡ್ತಿದ್ದು ನಾನೇ. ಇದು ಹಿಟ್ಲರ್ ಮತ್ ನಾನು ವಾರ್ ಫೀಲ್ಡ್ ಅಲ್ಲಿ. ಹಿಟ್ಲರ್ ಜೊತೆ ನಿಮ್ ಫೋಟೋ ಹೆಂಗೆ ಸರ್? ಕನ್ಫ್ಯೂಸ್ ಆಗ್ಬೇಡಿ, ನಾನು ಕ್ರಾಂತಿಯ ಭಾಗ ಅಂತ ಒಂದು ಇಮ್ಯಾಜಿನೇಷನ್. ಬೋದ್ಲೇರು, ಇವನು ಫ್ರೆಂಚ್ ಅಲ್ಲಿ. ಇವರು ನಿಮ್ ಹೆಂಡತಿನ ಸಾರ್? ಬೇರೆ ಹೆಂಡತಿ ಬತ್ತ ಹೋಯ್ತಾ ಇರ್ತಾರೆ. ಬನ್ನಿ. ಅವಳು ಹೇಳಿದ್ದೆ ನೀನ್ ಬಂದ್ಬಿಟ್ಟಿದ್ಯಾ? ಅವ್ಳು ರಜೆ ತಗೊಂಡ್ ಮನೇಲಿ ಕೂತಿದ್ದಾಳೆ, ಅದಕ್ಕೆ ನಾನೇ ಬಂದೆ. ಯಾಕ ಸರ್ ನಾನ್ ಚೆನ್ನಾಗಿದ್ದೆ? ಹಂಗೆಲ್ಲ ಮಾಡಬಾರ್ದಮ್ಮ, ಅಪರಾಧ. ನಿನ್ನ ಬುದ್ಧಿ ನಿನ್ ಕೈಲಿ ಇರ್ಬೇಕು. ಹತ್ರ ಬಾ, ಇನ್ನೂ ಹತ್ರ ಸೊಂಟಾಡ್ಕೋ, ಸೊಂಟಾಡ್ಕೋ. ಕೈ ಕೊಡಲಿ, ಇಲ್ಲಿ ನೋಡಿಲ್ಲ, ಇಲ್ಲಿ ನೋಡು. ಏನಮ್ಮ ಬಾಡಿಲಿ ರಿತಮ್ ಇಲ್ಲ, ಗ್ರೇಸ್ ಗ್ರೇಸ್ ಇಲ್ಲಮ್ಮ. ಏನ್ ಮಾಡೋದು, ಈ ಶನಿಗಳು ಒಕ್ಕರ್ಸ್ಕೊಂಡ್ಬಿಟ್ಟಿದ್ದಾವೆ. ಒಂದ್ ಕೆಲಸ ಮಾಡು, ನೀನು ಮೂರು ದಿವಸ ಆದ್ಮೇಲೆ ವಾತ್ಸಾಯನ ಓದ್ಕೊಂಡ್ ಬಾ, ಇಬ್ರಿಗೂ ಅನುಕೂಲ ಆಗುತ್ತೆ. ಓಕೆ ಓಕೆ, ವೆರಿ ಗುಡ್ ಅಮ್ಮ, ವೆರಿ ಗುಡ್. ಇವೆಲ್ಲ ಬದುಕಿನ ಭಾಗ ಕಂಡ್ರಯ್ಯ, ನಾನು ಮಾಡಿದ ನಿಮಗೋಸ್ಕರ ತಿಳ್ಕೋಬೇಕು. ಇಂಥ ರಚನೆ ಮಾಡ್ತೀನಿ ನಾನು. ಒಬ್ಬಳನ್ನ ಒಬ್ಬಳನ್ನ ಅಲ್ಲಿ ಮಾಡಿ ನೋಡೋಣ, ಒಂದಾಕ್ ಕೊಡ್ತಾರೆ. ಕ್ರಾಂತಿಯಲ್ಲಿ ನಗಂಗಿಲ್ಲ. ಬನ್ನಿ, ಇನ್ನು ಪಾರ್ಟಿ ಇದೆ, ನಾನು ಯಾರು ಗೊತ್ತಾಗುತ್ತೆ. ಪುಟ್ರಂಗಯ್ಯ ನಡ್ಕೋಬಿಟ್ಟ ಸಾರ್. ತಿಳ್ಕೊಳ್ಳಿ, ಜನ ಎದ್ರೆ ಕಾಲ್ ಇಟ್ಕೊತಾರೆ, ಬಿದ್ರೆ ಜುಟ್ಟು ಇಟ್ಕೊತಾರೆ. ನಿಮ್ಗೆ ಆ ಸ್ತ್ರೀಮಂತ್ರ ಬಗ್ಗೆ ಯಾವಾಗ್ಲೂ ಸಿಟ್ಟಿರ್ಬೇಕು. ಅವರು ನಮ್ಮ ರಕ್ತ ಇರೋರೆ, ನಾವು ಅವ್ರ ಪ್ರಾಣ ಹೀರ್ಬೇಕು. ನಿಮ್ಗೊಂದು ವಿಷಯ ಗೊತ್ತಿರ್ಲಿ, ನಾನು ಈ ಡಾಬಾಕ್ಕೆ ಪಾರ್ಟ್ನರ್. ತಿಳ್ಕೊಳ್ಳಿ, ನೀವು ಯಾವುದೇ ಹೋಟ್ಲಿಗೆ ಹೋಗಿ ಅದು ಇಡ್ಲಿ ತಿಂದು ಸಾಕು, ನೀವು ಆ ಹೋಟ್ಲಿಗೆ ಮಾಲೀಕರಾದಂಗೆಯ. ಏ ಮಲ್ಯ ಬಂದೆ ಅಣ್ಣ. ಏಯ್ ತಂದೆ ಅಣ್ಣ. ಸರ್ ಒಂದ್ ಪ್ರಶ್ನೆ ಕೇಳ್ಬೇಕು. ಕ್ಲಾಸ್ ರೂಮ್ ಅಲ್ಲಿ ಒಂದ್ ಪ್ರಶ್ನೆ ಕೇಳಕ್ಕಿಲ್ಲ, ಕೇಳ. ಅದೇನ್ ಕೇಳ್ತಿ ಕೇಳು. ಅಲ್ಲ, ನಿಮ್ ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಸಾರ್ವಜನಿಕ ಸುಟ್ಟಾಕ್ಬಿಟ್ಟು ನೀವು ಕೆಲ್ಸಕ್ಕೆ ಹೆಂಗ್ ಸೇರ್ಕಂಡ್ರಿ? ಸುಟ್ಟಿದ್ದು ಜರಾಕ್ಸ್ ಕಂಡ್ಲ. ಸುಡುವಂತ ಕ್ರಿಯೆ ಮುಖ್ಯ. ನಾವ್ ಏನ್ ಸುಡ್ತೀವಿ ಅನ್ನೋದು ಗೌಣ. ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಉಪವಾಸ ಅನ್ನೋದು ಸಿಂಬಾಲಿಕ್ಕು. ಉಪವಾಸ ಪಡ್ಗೆ ಉಪವಾಸ ನಡೀತದೆ, ಊಟ ಪಡ್ಗೆ ಊಟ ನಡೀತದೆ. ಗಿಟಾರು ಪುರಾಟು ಎಡ್ರಾಗನ್ ಏನ್ ಹೇಳಂಗ್ ಗೊತ್ತಾ? ಮೋಸ, ವಂಚನೆ, ಸುಳ್ಳು, ಹಾದರ, ಇವೆಲ್ಲ ತುಂಬಾ ತುಂಬಾ ಕ್ರಿಯೇಟಿವ್. ಇವನ್ನ ನೀವೆಲ್ಲರೂ ಈ ಮೋಸ, ವಂಚನೆ, ಹಾದರ, ಸುಳ್ಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಯಾಡಪ್ ಮಾಡ್ಕೋಬೇಕು. ಈ ಗಿಟಾರ್ ಪುರಾಟ ಡ್ರಾಗನ್ ಯಾವ ದೇಶದವನು ಯಾರಿಗೆ ಗೊತ್ತು? ನಾನು ಹೇಳೋದು
ಸಿಂಬಾಲಿಕ್ ಆಗಿರುತ್ತೆ ಕಣಯ್ಯ. ಆ ಹೆಸರಿನ ವ್ಯಕ್ತಿ ಇದನೋ ಇಲ್ವೋ ಅದು ಮುಖ್ಯ ಅಲ್ಲ, ಅವನು ಮಾತು ಮಾತು ಮುಖ್ಯ. ಹೋಗೋಣ, ಬನ್ನಿ, ಬಿಲ್ ಕೊಡಿ ಸಾ. ತುಂಬಾ ಬ್ಯಾಲೆನ್ಸ್ ಇದೆ ಸಾ. ಲೆಕ್ಕ ಬರ್ಕ ತಂದೆ, ಬರ್ಕೊಂಡು ಬರ್ಕೊಂಡು ಹಾಳೆ ಎಲ್ಲ ಮುಗಿದೋಗಿದೆ ಸಾ. ಇನ್ನೊಂದು ಹೊಸ ಪುಸ್ತಕ ಓಪನ್ ಮಾಡ್ಯಾ? ಏನೋ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕೆಲಸ ಇಟ್ಕೊಂಡಿದ್ಯಾ? ಲೇಬರ್ ಆಗಿ ಗೊತ್ತಾ ನಿಂಗೆ? ಈ ಗಲೀಜ್ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಒಂದೇ ಒಂದು ಕಂಪ್ಲೇಂಟ್ ಬರ್ದ ಅಂದ್ರೆ, ಅದಲ್ದೇ ಈ ಲೈವ್ ಬ್ಯಾಂಡ್ ಬಗ್ಗೆ ಒಂದೇ ಒಂದ್ ದರ್ಜಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬರ್ದ ಅಂದ್ರೆ ನೀನು ಇಲ್ಲ, ನೀನು ಹೋಟ್ಲು ಇಲ್ಲ, ಹಳೆ ಕೊಟ್ಟೆ ಖಾಲಿ ಮಾಡ್ಕೊಂಡು ಓದ್ತಾ ಇರ್ಬೇಕು. ಒಬ್ಬ ಕ್ರಾಂತಿಕಾರಿ ಬುದ್ಧಿಜೀವಿನ ದುಡ್ಡು ಕೇಳಿಸು ಧೈರ್ಯ ಬಂತ ನಿನಗೆ, ನಾವಿಲ್ಲಿಗೆ ಬರೋದೇ ನಿನ್ನ ಪುಣ್ಯ. ಅಬಾಲಿಷ್ ಪ್ರೈವೇಟ್ ಪ್ರಾಪರ್ಟಿ ಅಂತ ಯಾರು ಗೊತ್ತಾ? ನೀವೇ? ನಾನಲ್ಲ, ಕಾರ್ಲ್ ಮಾರ್ಕ್ಸ್. ಬನ್ನಿ ಬನ್ನಿ, ನಾಳೆ ಇಲ್ಲೇ ಬರೋಣ. ಹ್ಞೂ ಬನ್ನಿ, ಹೋರಾಟ ಮುಂದುವರಿಸ್ಬೇಕು. ಹ್ಞೂ, ಈ ಜುಬ್ಬ ಆಗ್ತವ್ರು ನಾನು ನಂಬಲೇಬಾರ್ದು. ಅಣ್ಣ ಅಣ್ಣ, ಸಂಬಳದಲ್ಲಿ ಕಟ್ ಮಾಡ್ಬಿಡ್ತಾರೆ, ಕೊಟ್ಬಿಡೋಣ. ಅಲ್ಲ, ಆ ಜೋಬಲ್ಲಿರೋದು ಕೊಡೋಣ. ಬ್ಯಾಗ್ ಅಲ್ಲಿರೋದು ಕೊಟ್ಬಿಡೋಣ. ಇದು ನಿಮ್ ಡಾಬಾದಲ್ಲ, ಸವಿತಾ ಡಾಬಾದು. ಬನ್ನಿ, ಅಂತ ಸೂಟ್ ಕೇಸೇ ತಗೊಂಬಂದಿದ್ದೆ ಅಂತ. ಇದು ಯಾವುದೋ ಜುಜುಬಿ ಸ್ಪೂನು. ಬನ್ನಿ. ಯಾರಪ್ಪ? ಯಾರಿಲ್ವಾ? ನೀವಿಲ್ಲಿ ಶಾಪಿಂಗ್ ಮಾಡೋಣ ಅಂತ ಬಂದೆ, ಬಾಗ್ಲು ಓಪನ್ ಇತ್ತು, ಓನರ್ ಇಲ್ಲ. ರೀ, ಹೆಂಗೂ ಯಾರು ಇಲ್ಲ, ಇಬ್ಬರು ಎರಡು ಬಾಟ್ಲು ಎತ್ಕೊಂಡು ಹೋಗೋಣ ಬನ್ನಿ. ನಿಂತ್ಕೊಳ್ರಿ, ನಾನೇ ಶಾಪ್ ಓನರ್. ಕಳ್ಳರ ವಂಶನ ನಿಮ್ದು? ರೀ, ನಾನೊಬ್ಬ ಪೂರ್ ಸ್ಟೂಡೆಂಟ್ ರೀ, ಬಡವರೆಲ್ಲ ನಿಮ್ಗೆ ಕಳ್ಳರ ತರ ಕಾಣಿಸ್ತಾರ? ಇವ್ರೇ ಇಲ್ಲೆಲ್ಲಾದ್ರೂ ಒಂದ್ ಒಳ್ಳೆ ಬಾಡಿಗೆ ಮನೆ ಸಿಗುತ್ತಾ ಫ್ರೀ ಆಗಿ? ಇದು ರಿಯಲ್ ಎಸ್ಟೇಟ್ ಆಫೀಸ್ ಅಲ್ಲ. ಏನ್ರಿ ಆಲೇನು ಅಂತ ಹಾಕೊಂಡಿದ್ರ? ಹೆಸರು ತಕ್ಕಂಗಿರ್ಬೇಕಪ್ಪ. ಏನ್ ನಿಮ್ ಹೆಸರು? ಬಾಲು. ಮತ್ತೆ ಬಾಲಾನೇ ಇಲ್ಲ, ಹೆಸರು ತಕ್ಕಂಗಿರ್ಬೇಕಪ್ಪ. ಗುರ್ತಿಲ್ಲ, ಪರಿಚಯ ಇಲ್ಲ, ಗಲ್ಲ ಪೆಟ್ಟಿ ಮುಂದೆ ಕೂತ್ಕೋತಿಯ ಕತ್ತೆ. ಏನೋ ಮೇಲೆ ಪಕ್ಕಕ್ಕೆ ಬಾರೆ ಅಕ್ಕನ ಮಗಳೇ. ಈ ಗಲ್ಲ ಸಿಗ್ಬೇಕು ಅಂದ್ರೆ ಈ ಗಲ್ಲಕ್ಕೆ ಎಷ್ಟು ಹಾಕ್ಬೇಕು? ಆ
ಸಿಗಿದ್ರೆ ನಾಲ್ಕು ಕಾಳಾಗ್ತಾನೆ, ದುಡ್ಡು ತಿನ್ನಕ್ಕಾಗದೆ ಸಹಾಯಕ್ಕೆ ಬಂದವನಿಲ್ಲ. ಒಂದ್ ಸಾಂಗು ಒಂದ್ ಫೈಟ್ ಆದ್ಮೇಲೆ ಹೀರೋನ್ಗೆ ಲವ್ ಆಗೋದು ನ್ಯಾಚುರಲ್. ಆದ್ರೆ ನಾನು ಹೀರೋ ಅಲ್ಲ, ನಾನೊಬ್ಬ ಸಾಮಾನ್ಯ ಹಳ್ಳಿ ಹುಡುಗ. ಈಗ ಎಲ್ಲ ಕಡೆ ಹಳ್ಳಿ ಹೈದರ್ದೆ ಅಲ್ವಾ ದರ್ಬಾರು? ಏನ್ ದರ್ಬಾರ, ಏನೋ ಡಿಗ್ರಿ ಓದ್ಬೇಕು ಅಂತ ಈ ಊರಿಗೆ ಬಂದೆ. ಮೂರು ವರ್ಷದಲ್ಲಿ ಆರು ಮನೆಗಳಿಂದ ಬಾಡಿಗೆ ಕೊಡಲಿಲ್ಲ ಅಂತ ಹೊರಗಾಕಿದ್ರು. ಅಮ್ಮ ಊರಲ್ಲಿ ಕೂಲಿ ಮಾಡ್ಕೊಂಡು ಸ್ವಲ್ಪ ದುಡ್ಡು ಕಳಿಸ್ತಾರೆ, ನಂಗೆ ಅಪ್ಪ ಬೇರೆ ಇಲ್ಲ. ಏನ್ ವಿಚಿತ್ರ ನೋಡು, ಒಂದ್ ರೀತಿಯಲ್ಲಿ ನಾವು ಇಬ್ರು ಅನಾಥರೆ. ನಿಂಗೆ ಅಪ್ಪ ಇಲ್ಲ, ನನ್ಗೆ ಅಪ್ಪ ಇದ್ರೂ ಇಲ್ಲ, ನಿಂಗೆ ಮನೆ ಇಲ್ಲ, ನನ್ಗೆ ಮನೆ ಇದ್ರೂ ಇಲ್ಲ. ನಿಂಗೆ ಇರೋದಕ್ಕೆ ಒಂದು ಆಶ್ರಯ ಬೇಕು, ನನಗೆ ಪ್ರೀತಿ ಆಶ್ರಯ ಬೇಕು. ರುಕ್ಮಿಣಿ, ಜಗತ್ತಲ್ಲಿ ಪ್ರೀತಿ ಪ್ರೇಮಕ್ಕಿಂತ ಮುಖ್ಯವಾದೇನು ಗೊತ್ತಾ? ಹಸಿವು, ಅವಮಾನ, ಬಡತನ. ಪ್ರೀತಿ ಅದೆಲ್ಲವನ್ನೂ ದಾಟೋ ಶಕ್ತಿ ಕೊಡುತ್ತೆ ಬಾಲು. ಅಪ್ಪ ಬಂದು ಅಂಗಡಿ ನೋಡಿದ್ರೆ ನನಗೆ ಕೊಂದೇ ಬಿಡ್ತಾರೆ. ಏನಾದರೂ ಉಪಾಯ ಹುಡುಕ, ನೀನ್ ನನ್ನ ಜೊತೆನೆ ಇರ್ಬೇಕು. ದುಡ್ಡು ಬೇಕಾದ್ರೆ ನಾನು ನಿಂಗೆ ಕೊಡ್ತೀನಿ. ದುಡ್ಡು ಒಂದಿದ್ರೆ ದೇವರನ್ನೇ ದಾರಿ ತಪ್ಪಿಸುವಂತ ಮಹಾನ್ ತರಲಗಳು ನನ್ನ ಜೊತೆ ಇದ್ದಾರೆ. ನೀ ಸುಮ್ಮನೆ ನೋಡ್ತಾ ಇರೋ, ನಿಮ್ಮ ಅಪ್ಪನ ಹೆಂಗ್ ಬಕರ ಮಾಡ್ತೀವಿ ಅಂತ. ಕಳ್ತನ ಕಳ್ತನ ತರೋಡೆ ಲೂಟಿ ಲೂಟಿ, ನೀವೆಲ್ಲ ಇದ್ದು ಹೀಗಾಯ್ತಾ? ನನ್ನ ಅಂಗಡಿ ಕಳ್ತನ ಹೋಗ್ಬಿಟ್ಟಿದೆ, ಗಲ್ಲಾ ಪೆಟ್ಟಿಗೆನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ 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 ಅಯ್ಯೋ, ಏನ್ ಮಾಡ್ಲಿ? ಅವನು ನಾನ್ ಬಿಡಲ್ಲ, ನಾನು ಬಿಡಲ್ಲ, ಸುಟ್ಟ ಹಾಕ್ಬಿಡ್ತೀನಿ. ಅವನು ನನ್ನ ಕೈಗೆ ಸಿಗ್ಬೇಕು. ನಮ್ ಕೈ ಸಿಗ್ತಾ ಸರ್? ಗಲ್ಲಾ ಪೆಟ್ಟಿಗೆ ಕರ್ಕೊಂಡು ಹೋಗಿ ಅನುಮಾನಸ್ಪದ ಓಡಾಡ್ತಿದ್ದ, ಲಬಕ್ ಅಂತ ಹಿಡ್ಕೊಂಡ್ವಿ, ಗಬಕ್ ಅಂತ ಕಿತ್ಕೊಂಡ್ವಿ, ಡಮಾರ್ ಅಂತ ಹೇಳ್ಕೊಟ್ಟ, ಪಟಾರ್ ಅಂತ ಬಾಯ್ಬಿಟ್ಟ. ಕಳ್ಳ ಸಿಕ್ಕಿದ್ದ ನೋಡಿ ಸರ್, ನಮ್ ಗಲ್ಲಾ ಪೆಟ್ಟಿಗೆ. ಅಯ್ಯೋ 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 ದೇವ್ರೆ, ನನ್ ಗಲ್ಲಾ ಪೆಟ್ಟಿಗೆ, ನನ್ ಗಲ್ಲಾ ಪೆಟ್ಟಿಗೆ, ಜಾಗಬಿಡಿ ಜಾಗಬಿಡಿ, ಗಲ್ಲಾ ಪೆಟ್ಟಿಗೆ ಸಿಕ್ಬಿಡ್ತು. ನನ್ ಗಲ್ಲಾ ಕಳ್ತನ ಮಾಡಕ್ಕೆ ನನ್ನ ಅಂಗಡಿನ ಬೇಕಾಗಿತ್ತೇನೆ? ಹಂಗೇನಿಲ್ಲ ಸರ್, ಬೇರೆ ಕಡೆ ಟ್ರೈ ಮಾಡಿದೆ, ಬೀಗ ಭದ್ರು ಹಾಕಿತ್ತು. ನೋಡ್ ನಿನ್ನ ಜೈಲ್ ಹೋಗ್ಬೇಕಾದ್ರೆ ನೀವ ಅವನ, ನಾನು ಯಾಕೆ ಹೋಗ್ಲಿ? ಹಂಗಿದ್ಮೇಲೆ TM ಮಾಡ್ಕೊಂಡಿರ್ತೀರಾ? TM ಅಂದ್ರೆ ತಾಳ್ಮೆಯಿಂದ ಮೌನವಾಗಿರಿ ಅಂತ, ನಾವು ನೋಡ್ಕೋತೀವಿ. ಹಾಕ್ರ ನಾಕೋ ಈ ಈ ತರಲೆ ರಕ್ತಗಳು ಮುಚ್ಚಬೇಡ. ಟಮಟೆ ಚೆನ್ನಾಗಿ ಸತ್ಯ ಹರಿಶ್ಚಂದ್ರ ಪಿಕ್ಚರ್ ಕಲರ್ ಅಲ್ಲಿ ರಿಲೀಸ್ ಆಗಿದೆ, ಇನ್ನೂ ಸುಳ್ಳು ಹೋಗ್ತೀನಿ. ಅಣ್ಣ ನಮ್ಮ ಅಂಗಡಿ ಅನ್ಕೊಂಡ್ ಕಳ್ತಾನ ಹೋಗ್ಬಿಟ್ಟೆ. ಯಾಕೆ ನಿಮ್ಮ ಅಪ್ಪನ ಅಂಗಡಿ ಅಲ್ವನಲ್ಲ ಇವ್ನ ಎಳ್ಕೊಂಡ ಸ್ಟೇಷನ್ ಅಲ್ಲಿ ಕೊಡ್ಸ, ನಾ ಬಂದ್ ಮಾತಾಡ್ತೀನಿ. ಸಾರಿ ಸರ್, ನಿಜವಾದ ಕನಸು ಅಂದ್ರೆ ನೀನೆ. ಮೊನ್ನೆ ರೌಡಿ ಅಂಗಡಿ ನುದ್ದ, ಅವನಿಗೆ ದನಕ್ ಬಡ್ದಂಗ್ ಬಡ್ದೆ. ಇವತ್ತು ಕಳ್ಳನೇ ಹಿಡ್ಕೊಂಡ್ ಬಂದೆ. ನಿಮ್ಮಂತ ಗಂಡಸರು ಮನೆಗೊಬ್ರಿದ್ರೆ ಮನೆಗೆ ಒಳ್ಳೇದು, ಬೀದಿಗೆ ಒಬ್ರಿದ್ರೆ ಬೀದಿಗೆ ಒಳ್ಳೇದು, ಊರಿಗೊಬ್ರಿದ್ರೆ ಊರಿಗೆ ಒಳ್ಳೇದು. ನಿನ್ ಹೆಸರೇನಪ್ಪ? ಬಾಲಚಂದಿರ ಅಂತ ಸರ್. ಏನ್ ಮಾಡ್ಕೊಂಡಿದೀಯಾ? ಫೈನಲ್ ಇಯರ್ BA. ಅಲ್ಲ ಯಾ, ನಾನು ಅವನಿಗೆ ಹೇಳ್ತಾ ಇದ್ರೆ ನೀವ್ಯಾಕೆ ಹೇಳ್ತಾ ಇದ್ದೀರಿ? ಸರ್, ದೊಡ್ಡವರು ತಮ್ಮ ಬಗ್ಗೆ ತಾವು ಯಾವತ್ತಾದ್ರೂ ಹೇಳ್ಕೋತಾರ? ದೊಡ್ಡವರು ಯಾರು? 400 ಎಕರೆ ತೋಟ ಇದ್ರೆ ದೊಡ್ಡವ್ರಲ್ವಾ ಸರ್? ಅವರಪ್ಪನ್ಗೆ ಅವನೊಬ್ಬನೇ ಮಗ ಆದ್ರೆ ದೊಡ್ಡವ್ರಲ್ವಾ ಸರ್? ಕಳ್ಳ ಕಾಕರನ್ನ ಕಂಡ ತಕ್ಷಣ ಜಾಡ್ಸಿ ಒದ್ದು ಬಾಯಿ ಬಿಡಿಸೋರು ದೊಡ್ಡವ್ರಲ್ವಾ ಸರ್? ಮೋಸ ಅನ್ಯಾಯ ಕಂಡಾಗ ಸಿಡ್ದೇಳೋರು ದೊಡ್ಡವ್ರಲ್ವಾ ಸರ್? ನಿಮ್ಮಂತ ಒಳ್ಳೆಯವ್ರಿಗೆ ಮೋಸ ಅನ್ಯಾಯ ಆಗಬಾರ್ದು ಅಂತ ಮನೆ ಅಂಗಡಿ ಎರಡನ್ನೂ ನೋಡ್ಕೊಳ್ಳೋರು ದೊಡ್ಡವ್ರ ಅಲ್ವಾ ಸರ್? ಅಲ್ವಾ ಸರ್? ಅಲ್ವಾ ಸರ್? ಸರ್ ನೀನ್ ಬಾಪ ಒಳಗಡೆ. ನಾವು ನೀವು ಸಾಧ್ಯ ಆದ್ರೆ ಇಲ್ಲೇ ಇರಿ, ಇಲ್ಲ ಅಂದ್ರೆ ಹೋಗ್ತಾ ಇರಿ, ಹೋಗ್ತಾ ಇರಿ. ಎಲ್ಲ ಸರಿಯಾಗಿದೆ ನೋಡು, ನೋಡು ಇಲ್ಲಿ ನೋಡು, ಹೇಗ್ ತಿಂದು ಮಾಡಿದ ನೋಡು. ನಾನೇ ಮಾಡಿದ್ದು ಅಂದ್ರೆ ನಾನು ಬರೋದೊಂದು 5 ನಿಮಿಷ ತಡ ಆಗಿದ್ರೆ ಚಿಂದಿ ಎಲ್ಲ ಬೂದಿ ಆಗಿರ್ತಿತ್ತು. ಇವತ್ತರ ನಾಳೆ ಅವನ್ನ ಹಿಡ್ಕೊಂಬಂದು ನಿಮ್ ಮುಂದೆ ನಿಲ್ಸ್ತೀನಿ. ನನ್ಗೆ ಒಂದ್ 3-star ಹೋಟ್ಲು ಬೇಕಿತ್ತಲ್ಲ. ಯಾಕೆ? ಒಂದ್ 4 ಮಂತ್ ಸ್ಟೇ ಮಾಡೋದಕ್ಕೆ. ದೊಡ್ಡದಂಡ, ಈ ಹಳೆ ಕೋಟೆಯಲ್ಲಿ 3-star ಹೋಟ್ಲು ಇಲ್ಲ, ನಮ್ಮನೆಗೆ ಬಂದಿದ್ ಬಿಡು. ನನಗೆ ಭೂತ್ ಬಂಗ್ಲೆಲ್ಲ ಇದ್ದು ಅಭ್ಯಾಸ ಇಲ್ಲ. ಹಾಗನ್ಬೇಡ, ಅದು ಒಂದ್ ಕಾಲದಲ್ಲಿ ಪ್ಯಾಲೇಸ್. ಈಗ ನಾನು, ನನ್ ಮಗಳು, ನೀನು, ಇಲ್ಲಿರೋದೆ 3 ಮೆಂಬರ್ಸ್. ಅಂದ್ರೆ ಇದು ಒಂಥರ 3-star ಹೋಟ್ಲ್ ಇದ್ದಾಗೆ. ಊಟ ತಿಂಡಿ ಕಾಫಿ ಬಿಸ್ನೆಸ್ ತಾನ ಎಲ್ಲ ಸೇರಿಸಿ ತಿಂಗಳಿಗೆ 3,000 ಕೊಟ್ಬಿಡು. ಆಗಲ್ಲ ಅಂದ್ರೆ ಆಗಲ್ಲ ರೇ. ಜಾಸ್ತಿ ಆಯ್ತಾ? ಕಮ್ಮಿ ಆಯ್ತು.
5,000 ಕಮ್ಮಿ ಕೊಟ್ರೆ ನಂಗೆ ಅವಮಾನ. ನಿಜವಾದ ಶ್ರೀಮಂತ ಅಂದ್ರೆ ನೀನೇ ಕಡೆಯ, ಮುಂದಿನ ವಾರನೇ ಬಂದು ಸೇರ್ಕೋ. ಅಯ್ಯೋ, ನಾಳೆ ಬಂದು ಸೇರ್ಕೋತೀನಿ. ಮನೆ ಅಂಗಡಿ ಕಡೆ ಹುಷಾರು. ನಿಮಗೆ ಸಂಬಂಧಪಟ್ಟಿದ್ದೆಲ್ಲ ನಿಮಗೆ ಸಂಬಂಧಪಟ್ಟಿದ್ದು ಅನ್ಕೋತೀನಿ. ನಿನಗೆ ಈ ತರ ಡ್ರೆಸ್ ಕೊಡ್ಸಿರೋದು ಶಾಪ್ನಲ್ಲಿ ಕೂತ್ಕೊಂಡು ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡಿ ಬಿಸ್ನೆಸ್ ನ ಜಾಸ್ತಿ ಮಾಡು ಅಂತ. ಈಗ ಮನೆಯೊಳಗೆ ಹಾಕೊಂಡು ಮೆರೆದಾಡಕ್ಕಲ್ಲ. ಎಲ್ಲಿ ಬಿಡ್ತೀಯ ನಿಮ್ಮ ಅಮ್ಮನ ಬುದ್ಧಿ? ಎದ್ನ ಅವನು ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನರ್ಥ? ಅವನು ಈ ಮನೆ ಪೇಯಿಂಗ್ ಎಷ್ಟು ಹೋಗ್ ನೋಡು. ಅವನ್ ರೂಮ್ ನಾನು ಹೋಗಲ್ಲ. ಅವನ್ ಕಂಡ್ರೆ ನನ್ಗೆ ಇಷ್ಟ ಇಲ್ಲ. ಅವನ್ನ ಇಷ್ಟಪಡುವಂತ ಯಾರೇ ಹೇಳಿದ್ದು ಕತ್ತೆ? ತಿಂಗಳಿಗೆ 30 ಕಾಫಿ, 30 ತಿಂಡಿ, 60 ಊಟನ ಬೇಯಿಸಿ ಅವನ ರೂಮಿಗೆ ಬಿಸಾಕು ಅಷ್ಟೇ. ಅವನೇ ಬಂದು ಹಾಕೊಂಡು ತಿನ್ಬೋದಲ್ವಾ? ಜಾಸ್ತಿ ಹಾಕೊಂಡ್ರೆ ಅವನು ಅಡಿಗೆ ಮನೆಗೆ ಬರ್ಕೂಡ್ದು. ನೀನೇ ಹೋಗಿ ಕೊಟ್ಬಾ. ಅದರಲ್ಲಿ ನಂದೊಂದು ಸ್ಪೂನ್ ಪ್ರೀತಿ ಮಿಕ್ಸ್ ಮಾಡಿದ್ದೀನಿ. ಥ್ಯಾಂಕ್ ಯು. ನನಗೂ ಒಂದು ಸಿಪ್ ಕೊಡೋ. ಈಗ ಇನ್ನೂ ರುಚಿಯಾಗಿದೆ. ಹೆಂಗೆ? ನಂದೊಂದು ಸ್ಪೂನ್ ಪ್ರೀತಿ ಜೊತೆ ನಿಂದೊಂದು ಔನ್ಸು ಎಂಜಲ್ ಸೇರ್ಕೊಂಡಿದೆ. ಏನ್ ಮಾಡ್ತಿದ್ದಾರೆ ಬೇಟೆಗಾರರು? ಅಕೌಂಟ್ಸ್ ಚೆಕ್ ಮಾಡ್ತಿದ್ದಾರೆ. ಅವ್ರಿಗೆ ಡೌಟ್ ಬರೋ ಮುಂಚೆ ನೀನು ಬೇಗ ಸ್ನಾನಕ್ಕೆ ಹೋಗು, ನಾನು ತಿಂಡಿ ರೆಡಿ ಮಾಡ್ತೀನಿ. ಓಕೆ? ಬಾಲು, ಅಟ್ಲೀಸ್ಟ್ ಕಾಫಿನಾದ್ರೂ ಕೊಟ್ಟೋಗು. ಬೇಗ ರೆಡಿ. ಕಣ್ ಮಿಟಿಕ್ಸ್ದೆ ಒಬ್ರನ್ ಒಬ್ರು ನೋಡ್ಬೇಕು. ಯಾರ್ ಫಸ್ಟ್ ಮಿಟಿಕ್ಸ್ತಾರೋ ಅವ್ರು ಸೋತರು. ಸೋತವ್ರು ಗೆದ್ದವ್ರಿಗೆ ಏನ್ ಕೊಡ್ಬೇಕು? ಮುತ್ತು. ನಾ ರೆಡಿ. ಹಾ, ಹಣೆಗೆ ಮಾತ್ರ? ನಮ್ ಕಡೆ ಎಲ್ಲ ಹಣೆಗೆ ಮುತ್ತು ಕೊಡೋದು ಹೆಣಗಳಿಗೆ ಮಾತ್ರ. ಹಾಗೇನಿಲ್ಲ, ಮಕ್ಕಳಿಗೆ ಹಣೆಗೂ ಗಲ್ಲಕ್ಕೂ ಮುತ್ತು ಕೊಡ್ತಾರೆ ಗೊತ್ತಾ? ಹಣೆ ಗಲ್ಲ ದೇವ್ರೇ. ಓಕೆ ಓಕೆ.
ನಮಸ್ಕಾರ ಸರ್. ಹಲ್ಲಕ್ಕೆ ಸಿಕ್ಕೇನೋ ಕತ್ತೆ. ಯಾಕೆ ಸರ್, ಏನಾಯ್ತು? ನನ್ನ ಶಿಷ್ಯನಾಗಿ ಇಂಥ ಬಟ್ಟೆ ಬರೀ ಹಾಕೊಂಬರಕ್ಕೆ ನಾಚಿಕೆ ಆಗಲ್ವ ನಿನಗೆ? ಬಡವನಾಗಿರ್ಬೇಕು, ಬಡತನ ಬಡತನವನ್ನ ಪ್ರೀತಿಸಬೇಕು. ಈ ದೇಶದಲ್ಲಿ ಕೋಟ್ಯಾಂತರ ಜನಕ್ಕೆ ಕುಂಡಿ ಮೇಲೆ ಚಟ್ಟಿ ಇಲ್ಲ, ಗೊತ್ತಿಲ್ಲ ಗೊತ್ತಿಲ್ಲ. ಆಹಾ ಹಾ, ಯಾವ್ದೋ ನಾಡ್ಕೊಂಬಿ ಡ್ರೆಸ್ ಸಿಕ್ತು ಹಾಕಂ ಬಂದ್ಬಿಟ. ಇನ್ನು ಮೇಲೆ ನಿನ್ನ ಮುಖ ನಂಗೆ ತೋರಿಸ್ಬಿಟ. ನಿಮ್ಮ ಯೌವನ ಎಲ್ಲ ನಾಶ ಆಗೋಯ್ತು, ಅದಕ್ಕೆ ಹುಳ ಬಿಡ್ತಾ ಇದೆ. ಇದು ಕಾಲೇಜ್ ಅಲ್ಲ, ನಿರುದ್ಯೋಗಗಳನ್ನ ಸೃಷ್ಟಿ ಮಾಡೋ ಕಾರ್ಖಾನೆ ಇದು. ನಿಮಗೂ ಭವಿಷ್ಯ ಇಲ್ಲ, ಕಾಲೇಜ್ಗೂ ಭವಿಷ್ಯ ಇಲ್ಲ, ನಿಮಗೆ ಪಾಠ ಮಾಡೋ ನನಗೂ ಭವಿಷ್ಯ ಇಲ್ಲ. ಇನ್ನ ಮೇಲೆ ನೀವು ನನ್ನ ಸರ್ಕಲ್ ಬರಂಗಿಲ್ಲ, ನಿಮ್ಗೆಲ್ರಿಗೂ ಬಯಸ್ಕಾರ. ಏಯ್, ನಿಂತಿರೋ ನಮ್ಗೆ ಗಡ್ಗ ಬರ್ತಾರ ಅರಿಬಿಡ. ತಪ್ಪಾಯ್ತು ಸರ್. ದಪ್ಪರ್ ಕುತ್ಕೊಳ್ಳಿ ಕುತ್ಕೊಳ್ಳ. ನೋಡ್ಲಾ, ನಾನು ಗೋಲ್ಡ್ ಮೆಡಲಿಸ್ಟ್. ಈ ಮ್ಯಾನೇಜ್ಮೆಂಟ್ ಕರೀಮ್ ನನ್ನ ಮಕ್ಕಳು ನನಗೆ 1,000 ರೂಪಾಯಿ ಸಂಬಳ ಕೊಡ್ತಾರೆ, ಅಂಥದ್ರಲ್ಲಿ ಕೂಲಿ ಮಾಡೋ ಮಗನಾಗಿ 1,000% ಎಲ್ಲ ಕದ್ದೆ ನೀನು? ಹಾ, ಕದ್ದಿದ್ದಲ್ಲ ಸರ್, ಅವಳು ಕೊಟ್ಟಿದ್ದು. ಅವಳು ಬೇರೆ ಬಂದ್ಲ ಈಗ? ಒಬ್ಬರು ಶ್ರೀಮಂತರ ಮೇಲೆ ಪಿ ಜಿಗೆ ಸೇರ್ಕೊಂಡಿದ್ದೀನಿ, ಅವಳು ಅವ್ರ ಅಪ್ಪನ ಹತ್ರ ದುಡ್ಡು ಕದ್ದು ಕೊಡ್ತಾಳೆ, ನಾ ಅದನ್ನ ಅವ್ರ ಅಪ್ಪಂಗೆ ವಾಪಸ್ ಕೊಡ್ತೀನಿ. ಇವನು ಶ್ರೀಮಂತರ ಮಗ ಅಂತ ಅವ್ರ ಅಪ್ಪನಿಗೆ ಭೋಂಗ್ ಬಿಟ್ಬಿಟ್ಟಿದೀವಿ, ಯಾಕೆಂದ್ರೆ ಇವನ್ ಗಿರಾಕ್ ಮನೆ ಇರ್ಲಿಲ್ವಲ್ಲ. ಅದಕ್ಕೆ ನಾವು ಇವನ್ ಪರವಾಗಿ ನಾಟಕ ಮಾಡಿದೀವಿ ಸರ್. ಬೇಕಾದ್ರೆ ಇವತ್ತೇ ಹೋಗಿ ಅಪ್ಪ ಮಗಳಿಗೆ ಹೇಳ್ಬಿಡ್ತೀನಿ, ನಾನು ಫುಟ್ಪಾತ್ ಅಲ್ಲಿ ಮಲ್ಕೊಂಡ್ರು ಚಿಂತೆ ಇಲ್ಲ, ಇನ್ ಯಾವತ್ತು ಇಂಥ ತಪ್ಪು ಮಾಡಲ್ಲ ಸರ್. ಎಲ್ಲೋ ತಪ್ಪಾಗೈತೆ, ಇರೋರ ಹತ್ರ ಇಲ್ದಿರೋ ಕಸ್ಕೊಳ್ಳೋದೇ ಕಣೋದು ಕ್ರಾಂತಿ. ಕ್ರಾಂತಿಯ ಮೊದಲ ಪಾಠ ಶುರುವಾಗೈತೆ. ಒಳ್ಳೆ ಕೆಲಸ ಮಾಡಿದೀರಾ ಸಾರ್. ಚಾರ್ವಾಕ ಏನ್ ಹೇಳೋ ಗೊತ್ತಾ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ. ಸಾಲ ತೀರಿಸ್ತೀವೋ ಬಿಡ್ತದ ನಮ್ಗೆ ಗೊತ್ತಿಲ್ಲ. ಸಾಲ ಮಾಡೋದು ನಮ್ಮ ಧರ್ಮ ಕರ್ತವ್ಯ, ಲೆಕ್ಕ ಬಿಟ್ಟ ಲೋಕ ಬಿಟ್ಟ. ಲೆಕ್ಕ ಬರ್ಸ್ಬಿಟ್ಟು 1,000 ರೂಪಾಯಿ ಇಸ್ಕೊಂಬ, ಪಾರ್ಟಿ ಮಾಡೋಣ. ಪಾರ್ಟಿನಾ? ಯಾಕೆ? ನಾನ್ ನಿಮ್ಮ ಮನೇಲಿ ಸೆಟ್ಲ್ ಆದ್ನಲ್ಲ, ಅದಕ್ಕೆ. ಸೆಟ್ಲ್ ಆಗಿರೋದು ನೀನಲ್ಲ ಕಣೋ, ನಾನು. ಭೂತ್ ಬಂಗ್ಲೆಯಲ್ಲಿ ಬಂಧಿ ಆಗಿದ್ದವಳು ನಾನು ಬಿಡಿಸಿ ವರ್ತಮಾನದ ಹೊಸ ಬೆಳಕು ಕೊಟ್ಟವ್ ನೀನು. ಆಕ್ಚುಲಿ ಪಾರ್ಟಿ ಕೊಡ್ಬೇಕಾದವಳು ನಾನು. ದುಡ್ಡು ನಾನು ಕೊಡ್ತೀನಿ, ಆದ್ರೆ ಒಂದ್ ಕಂಡೀಷನ್, ಯಾವ್ದೇ ಕೆಟ್ಟ ಅಭ್ಯಾಸ ಕಲಿಬಾರ್ದು. ಖಂಡಿತ ಇಲ್ಲಪ್ಪ, ನಿಮ್ಮ ಅಪ್ಪನ ಮುಂದೆ ನಾಟಕ ಆಡೋದಕ್ಕೆಲ್ಲ ಹೆಲ್ಪ್ ಮಾಡೋದಲ್ಲ, ಅದಕ್ಕೆ ಪಾರ್ಟಿ ಕೇಳ್ತಾ ಇದಾರೆ. ಅದರಲ್ಲಿ ನಮ್ ಗುರುಗಳು ಇದಾರೆ ಗೊತ್ತಾ. ಗುರುಗಳು ಅಂದ್ರೆ ದೇವರ ಸಮಾನ, ಅವ್ರು ಸರಿಯಾದ ದಾರಿನೇ ತೋರಿಸ್ತಾರೆ. ನಾಚಿಕೆ ಆಗತ್ತೆ. ನೀನ್ ಕೊಡೋ ಪ್ರತಿಯೊಂದು ಪೈಸಾನು ಆ ಲೆಡ್ಜರ್ ಅಲ್ಲಿ ಎಂಟ್ರಿ ಮಾಡು, ನಾನು ದುಡ್ಡು ತೀರಿಸ್ತೇನೆ. ಪ್ರೀತಿ ಬೇರೆ, ವ್ಯವಹಾರ ಬೇರೆ. ನಮ್ ಗುರುಗಳು ಹೇಳ್ತಾರೆ, ಲೆಕ್ಕ ಬಿಟ್ಟ ಲೋಕ ಬಿಟ್ಟ ಅಂತ. ಪ್ಲೀಸ್ ಎಂಟ್ರಿ ಮಾಡು. ಅವಳು ನನ್ನ ಲವ್ ಮಾಡ್ತಿದ್ದಾಳೆ ಅನ್ಸುತ್ತೆ ಅನ್ಸುತ್ತೆ. ಅವಳು ಮಾಡ್ಕೊಳ್ಳಿ, ನೀನ್ ಲವ್ ಮಾಡಬೇಡ. ಆಗ್ಲೇ ಡ್ಯೂಯೆಟ್ ಮುಗಿಸ್ಕೊಂಡ್ ಬಂದವನೇ ಸಾರ್. ಹಳೆ ಕೋಟೆ ಮೇಲೆ ಕ್ರೇನ್ ಚಾಟಲ್ಲಿ ತಬ್ಕೊಂಡಿದ್ದಿನ ನಾನೇ ನೋಡ್ದೆ. ಮನೆಯೊಳಗೆ ಮಿಡ್ ಶಾಟಲ್ಲಿ ಮುತ್ಕೊಟ್ಟಂತೆ ಸಾರ್. ಏ, ನಮ್ಮನ್ನಂತೂ ಯಾರು ಲವ್ ಮಾಡ್ಲಿಲ್ಲ, ಅವನಾರು ಲವ್ ಮಾಡಿ ಮದ್ವೆ ಆಗಿ ಸುಖವಾಗಿರ್ಲಿ ಬಿಡ್ರೋ. ಇವನ್ಗೆ ಇಕ್ಕಿರ್ಲ ಬಿಡ್ರ. ಪ್ರೀತಿ ಮಾಡಿ ಮದ್ವೆ ಆಗೋದ್ ತಪ್ಪ ಸಾರ್? ಪ್ರೀತಿ ಮಾಡೋ ತಪ್ಪಲ್ಲ, ಮದುವೆ ಆಗೋದ್ ತಪ್ಪು. ಒನ್ ಸುಡ್ ಆಲ್ವೇಸ್ ಬಿ ಇನ್ ಲವ್, ದಟ್ ಈಸ್ ದ ರೀಸನ್ ಒನ್ ಸುಡ್ ನೆವರ್ ಮ್ಯಾರಿ. ಹಂಗಂತ ಹೇಳಿದ್ದು ನೀನೇ ಸಾರ್? ನಾನಲ್ಲ, ಆಸ್ಕರ್ ವೈಲ್ಡ್, ಐರಿಸ್ ರೈಟ್ರು. ಮದುವೆಯನ್ನು ನಿರಾಕರಿಸಿದ್ರೆ ಮಾತ್ರ ನೀನು ಸದಾ ರೊಮ್ಯಾನ್ಸ್ ನಲ್ಲಿ ಮುಳುಗಿರ್ಬೋದು. ಒಂದು ಸಲ ಮದುವೆ ಅಂತ ಆದ್ರೆ ನಿನ್ನ ರೊಮ್ಯಾನ್ಸ್ ನೆಗೆದು ಬಿದ್ದು ಹೋಯ್ತು. ನೀನ್ ಎಷ್ಟು ಜನ ಹುಡುಗಿರು ಬೇಕಾದ್ರೆ ಲವ್ ಮಾಡು, ಆದ್ರೆ ಮದುವೆ ಆಗ್ಬೇಡ. ಹುಡುಗಿರು ಬಳ್ಳಿ ಇದ್ದಂಗೆ
ಕಾಲ್ಗೆ ಕೈಗೆ ತೊಡರ್ಕತ್ತವೆ, ಸಿಕ್ಕದಕ್ಕೆ ಹಬ್ಬಕತ್ತವೆ. ಮದುವೆಯನ್ನ ಹಾಳ್ಬಾವಿ ಬಿದ್ದು ಹಾಳಾಗ್ಬೇಡ, ಮಂಗ ಮಂಗಾಗ್ಬೇಡ, ಮಂಗನ್ನ ಮಾಡು. ಅವಳು ತುಂಬಾ ಒಳ್ಳೆವಳ ತರ ಕಾಣಿಸ್ತಾಳ. ಜಗತ್ತಿನಲ್ಲಿ ಹುಡುಗಿರು ಎರಡೇ ಜಾತಿ ತಿಳ್ಕ, ಒಂದು ಕೆಟ್ಟ ಹುಡುಗಿರು, ಇನ್ನೊಂದು ಅತಿ ಕೆಟ್ಟ ಹುಡುಗಿರು. ಒಳ್ಳೆ ಹುಡುಗಿ ಹುಟ್ಟೇ ಇಲ್ಲ, ಒಳ್ಳೆ ಹುಡುಗಿ ತರ ಕಾಣ್ತಾಳ. ಆ ಮನೆಗೆ ನನಗೂ ಆಫರ್ ಬಂದಿತ್ತು, ನಾನು ಹೋಗಿಲ್ಲ. ಯಾಕೆ ನನ್ನ ಸ್ವಾಭಿಮಾನಿ ಇವನೋದ, ಯಾಕೆ ಅವನು ಚಿತ್ರನ ಇವನು. ನೋಡೋ, ಆ ಮನೆಗೆ ಒಬ್ಬ ವಾಚ್ಮ್ಯಾನ್ ಬೇಕಾಗಿತ್ತು ಅಷ್ಟೇ. ನೀನೊಬ್ಬ ಸೆಕ್ಯೂರಿಟಿ ಗಾರ್ಡು ಗೂರ್ಖ ಅಷ್ಟೇ, ಮೂರ್ಖ. ಯೂನಿಫಾರ್ಮ್ ಇಲ್ಲ, ವಿಜಲ್ ಇಲ್ಲ ಅಷ್ಟೇ. ಆದ್ರೆ ಹುಡುಗಿ ತುಂಬಾ ಮುದ್ ಮುದ್ದಾಗಿದ್ದಾಳೆ. ಇವನ್ಗೆ ಇಕ್ಕಿರ್ಲ. ಆ ಬಡಪ ಯಾಕೆ ಹೊಡಿತೀರಾ? ನಾನೇನು ಅವಳನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದೀನ? ಮಾತು ಕೊಡ್ಬೇಡ ಅಂತ ಯಾವನ್ ಹೇಳಿದಾನೆ? ಮದುವೆ ಆಗ್ಬೇಡ ಅಷ್ಟೇ. ಏಯ್, ಮದುವೆ ಅಂತೆ ಮದುವೆ ಅಸಹ್ಯ. ಮದುವೆ ಹೆರಿಗೆ ಬಡತನ ಅಗೊಂಡೆ ಸೊಸ ಮಕ್ಕಳು ಹೇಳು ಹುಚ್ಚೆ ಅಸಹ್ಯ. ನೋಡೋ, ಆ ಹುಡುಗಿ ಹತ್ರ ಕಾಸಿಸ್ಕೊ, ಅವ್ರಪ್ಪನ ಕೊಡು, ಅಪ್ಪ ತಿರ್ಗಾ ಮಗಳಿಗೆ ಕೊಡ್ತಾನೆ, ಮಗಳ ಹತ್ರ ಕಾಸಿಸ್ಕೊ ಅಷ್ಟೇ. ಪುರಂದರದಾಸರು ಏನ್ ಹೇಳೋರು ಗೊತ್ತೇನಲ್ಲ. ನೇರವಾಗಿ ಸಿಗ್ ಬಾ, ಲಗ್ನ ಯಾವಾಗ ಮಾಡಿಕೊಳ್ಳೋಣ? ಮುಂದೆ ನಿನ್ನ ಸರ್ಪ್ರೈಸ್ ಕಾತದೆ. ಒಂದಿನ ಮದುವೆ ಹೆಣ್ಣಾಗಿ ನನ್ನ ಪಕ್ಕದಲ್ಲಿ ಅಸಮಣೆ ಮೇಲೆ ಕುಂತಿರ್ತೀಯ ಗೊತ್ತಾ? ಹೌದಾ, ನನಗೆ ಸರ್ಪ್ರೈಸ್ ಅಂದ್ರೆ ಬಹಳ ಇಷ್ಟ. ಬಾಬಾ, ನಾನೊಂದು ಸರ್ಪ್ರೈಸ್ ತೋರಿಸ್ತೀನಿ. ಹೇಗಿದೆ ಸರ್ಪ್ರೈಸ್? ಹೇಗೆ ಗಿಲಕ್? ನಮ್ಮ ಅಕ್ಕನ ಮನೆ ಸೇರ್ಕೊಂಡಿರೋ ಎಲ್ಲ ಹೆಗ್ಣ
ನಾನಿರ್ಬೇಕಾದ ಜಾಗದಲ್ಲಿ ನೀನಿದ್ದೀಯಾ? ನಮ್ಮ ಅಕ್ಕನ್ ಹೇಳಿ ನಿನ್ ಕೊಪ್ಪ ಕರೆಸಿ ಊರ್ ಬಿಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮುರಾರಿನೇ ಅಲ್ಲ, ಗಿಲಗಿ ಲಗ್ಗಿ ಲಕ್ ಕೈಲಿ ಕಟ್ಕೊಂಡಿರೋ ಗೆಜನ್ ಕಾಲ ಕಟ್ಕೊಂಡು ಹಳೆ ಕೋಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ಟವಲ್ ಹಾಕೊಂಡು ಡಾನ್ಸ್ ಮಾಡು, ಖರ್ಚಿಗೆ ದುಡ್ಡಾಗತ್ತೆ. ಹೋಗಲ್ಲ ಗಿಲಕ್. ಇವನ್ಯಾರ ತಿಕ್ಕಲು ಅಕ್ಕನ ಮಗಳು ಅಕ್ಕನ ಮಗಳು ಅಂತ ಶಂಕ ಹೊಡಿತಾನೆ. ನಮ್ ತಾಯಿಗೆ ಯಾರು ತಮ್ಮಂದ್ರೆ ಇಲ್ವಲ್ಲ. ಏನು ನಿಮ್ ವಂಶದಲ್ಲಿ ತುಂಬಾ ಜನ ಬೇಟೆಗಾರಿದ್ದಂಗೆ ಕಾಣಿಸುತ್ತೆ. ಅದು ಕೂರೋ ಜಾಗ, ಇದು ಮಲಗೋ ಜಾಗ. ನೀನು ಇಲ್ಲಿದ್ರೇನೆ ಚಂದ ಸಾವಿತ್ರಿ. ನಿನಗೆ ಈ ಮನೆ ಅಂದ್ರೆ ಬರೀ ಮಲಗೋ ಜಾಗ ಆಗೋಯ್ತು ಅಲ್ವಾ? ದೊಡ್ಡದಾಗಿ ಬೇಟೆಗೆ ಹೋಗ್ತೀನಿ ಬೇಟೆಗೆ ಹೋಗ್ತೀನಿ ಅಂತ ಈ ಬುಲೆಟ್ ಇಲ್ದಿರೋ ಬಂದೂಕ್ನ ಹಿಡ್ಕೊಂಡು ಮುಸ್ತಂಜೆ ಆದ್ರೆ ಇಲ್ಲಿಗೆ ಬಂದ್ಬಿಡ್ತೀಯಲ್ಲ. ಛೇ, ನೀನೊಬ್ಬ ಗಂಡ್ಸ ಅಲ್ಲ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ನಿನ್ ಮೋಹಕ್ಕೆ ಬಿದ್ದು ವಿಲಿವಿಲಿ ವಿಲಿವಿಲಿ ಒದ್ದಾಡಿ ಮನೆ ಮಠ ಮರ್ತು ಇಲ್ಲೇ ಬಿದ್ದು ಸಾಯ್ತೀನಲ್ಲ, ಅದಕ್ಕೇನಂತ ಕರಿತೀ? ತೆವ್ಲು ಅಂತೀನಿ. ಏನ್ ಮಹಾ ಅಮರ ಪ್ರೇಮಿ, ಕಟ್ಕೊಂಡು ಹೆಂಡ್ತಿನೇ ನೆಟ್ಟಕ್ಕೆ ಬಾಳಿಸ್ಲಿಲ್ಲ, ಮಗಳನ್ನ ಅಂಗಡಿನಲ್ಲಿ ಬಿಟ್ಟು ಇಲ್ಲಿ ಮುಲ್ಕೋದಕ್ ಬರ್ತೀಯ? ಕಾಸ್ ಬಿಚ್ಚಬೇಕಾದ್ರೆ ಕೊಸ ಕೊಸ ಅಂತೀಯ. ನಿಜ ಅಂತಲೇ ಇಟ್ಕೊಳ್ಳೋಣ, ಅದಕ್ಕೆಲ್ಲ ನೀನೇ ಕಾರಣ ಅನ್ನೋದನ್ನ ಮರಿಬೇಡ. ನಿನ್ ಸಂಘ ಮಾಡಿದ್ದಕ್ಕೆ ನನ್ನ ಹೆಂಡತಿ ಜೀವ ಕಳ್ಕೊಂಡ್ಳು, ರುಕ್ಮಿಣಿನ ಓದೋದ್ ಬಿಡಿಸಿ ಅಂಗಡಿ ಕೆಲ್ಸಕ್ಕೆ ಹಾಕೊಂಡವಳು ನೀನೆ. ಇವತ್ತಲ್ಲ ನೆನ್ನೆಯಲ್ಲ ಒಂದು ಸಾವಿರ ವರ್ಷಗಳಿಂದ ನೀನ್ ಹೇಳ್ದ ಹಾಗೆ ಕೇಳ್ತಾ ಇದ್ದೀನಿ. ಶಟಪ್. ನಾನು 2000 ವರ್ಷದಿಂದ ನಿನ್ ಜೊತೆ ಮಲ್ಕೋತಾ ಇದ್ದೀನಿ. ನನ್ ತಾರುಣ್ಯನೆಲ್ಲ ತೇದು ಕರುಗಿಸಿ ಮುಸ್ಸಂಜೆ ಆದ ತಕ್ಷಣ ನಿನಗೆ ಘಟಘಟ ಅಂತ ಕುಡ್ಸಿದ್ದೀನಿ. ನಿನಗೆಲ್ಲ ಅರ್ಥ ಆಗ್ಬೇಕು ಒಂಟಿ ಹೆಣ್ಣಿನ ಕಷ್ಟ. ಕಷ್ಟ ಇದೆ ಅಂತ ಇಟ್ಕೊಳ್ಳೋಣ, ಗೂಳಿ ತರ ತಮ್ಮ ಇದ್ರು ಒಂಟಿ ಅಂತ ಯಾಕೆ ಹೇಳ್ತೀಯ? ಯಾಕಂದ್ರೆ ಆ ಗೂಳಿ ಬೀದಿ ಮೇಲಿದೆಯಲ್ಲ, ಅದಕ್ಕೆ ನನ್ಗಿರೋ ಒಬ್ನೇ ಒಬ್ ತಮ್ಮನ್ಗೆ ಒಂದ್ ದಾರಿ ಮಾಡ್ಬೇಕು ಅಂತ ನಿನ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ? ಅನ್ಸಿಲ್ಲ ಅಂತಾನೆ ಇಟ್ಕೊಳ್ಳೋಣ. ಛೀ, ನಾನ್ಸೆನ್ಸ್, ಬರೀ ಇಟ್ಕೊಳ್ಳೋದೇ ಆಗೋಯ್ತು. ಅವನ್ ಬಂದ ಅಂತ ಕಾಣಿಸುತ್ತೆ. ಓ ಅಕ್ಕ, ಬಾವ್ ಯಾವಾಗ ಬಂದ್ರು? ಇನ್ನೊಂದ್ಸಲಿ ಭಾವ ಅಂದ್ರೆ ಬಾಯಿ ಮೇಲೆ ಬಡದ್ ಬಿಡ್ತೀನಿ. ಅಕ್ಕನ ಹಾಸಿಗೆ ಮೇಲೆ ಮಲಿಕಳವ್ರು ನಿನ್ನೆ ನನ್ಬೇಕು. ಏಯ್, ಮನೆಗ್ ಬಂದಾಗ ಭಾವ ಅನ್ನು, ಆಚೆ ಕಡೆ ಸಿಕ್ಕಿದಾಗ ಅಂಕಲ್ ಅನ್ನು. ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಳ್ಳು. ಜವಾಬ್ದಾರಿ ಇವನ್ಗೆ? ಅಡಿಕೆ ಮಂಡಿ ಹಾಕೊಟ್ರೆ ಅಡ್ರೆಸ್ ಇಲ್ದಂಗ್ ಮುಚ್ಚಾಕ್ದ, ಪ್ಲಾಂಟರ್ಸ್ ಕ್ಲಬ್ ಅಲ್ಲಿ ಕೆಲಸ ಕೊಡಿಸಿದ್ರೆ ಯಾವ್ದು ಹುಡುಗಿನ ಕೇಳಿಕೆ ಒದೆ ತಿಂದು ಬಂದ. ಏನೋ ಮಗುವಿಂದ ತಪ್ಪಾಗಿದ್ಯಪ್ಪ, ಯಾಕೆ ನೀನ್ ತಪ್ಪೇ ಮಾಡೋದಿಲ್ವಾ? ಆ ಬಾಲು ಅನ್ನ ಬದ್ಮಾಸ್ನ ಮನೆಯೊಳಕ್ಕೆ ಹಾಕ್ಬಿಟ್ಕೊಂಡಿದ್ದಾರೆ ಕೇಳಕ್ಕ? ಮುಟ್ಟಾಳ, ಅವನು ಶ್ರೀಮಂತರ ಹುಡುಗ, 5000 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದಾನೆ. ಮೊನ್ನೆ ಅಂಗಡಿ ಯಾವನೋ ಗುಂಡ ನುಗ್ಗಿ ಚಿಂದಿ ಚಿಂದಿ ಮಾಡಿ ಗಲ್ಲಾ ಪೆಟ್ಟಿಗೆ ಎತ್ಕೊಂಡು ಹೋದಾಗ ಎಳ್ಕೊಂಬಂದ ಸಾಹಸಿ ಅವನು. ಬೀದಿಯಲ್ಲಿ ಅವನ ಹೆಸರನ್ನ ಕೊಂಡಾಡ್ತಾರೆ. ಏನೇ ಆದ್ರೂ ಗುರುತು ಪರಿಚಯ ಇಲ್ದವನ್ನ ಮನೆ ಒಳಗಡೆ ಸೇರಿಸ್ಕೊಳ್ಳೋದು ಅಷ್ಟೊಂದು ಸರಿಯಲ್ಲ. ಹೋಗೋ, ನಿಮ್ ಭಾವನ್ಗೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ ಬಾ. ಗಿಳಕ್ ರುಕ್ಮಿಣಿನ ಮುರಾರಿ ಕೊಟ್ ಮದ್ವೆ ಮಾಡಿದ್ರೆ ಅವನಿಗೆ ಜವಾಬ್ದಾರಿ ಬರುತ್ತೆ. ಮೊದಲು ಜವಾಬ್ದಾರಿ ಬರ್ಲಿ. ಮಾತ್ ಕೊಡಿ, ಮಾತ್ ಕೊಡಲ್ಲ ಅಂದ್ರೆ ಇನ್ಮೇಲೆ ಇಲ್ಲಿ ಜಾಗ ಕೊಡಲ್ಲ. ದಯವಿಟ್ಟು ನನ್ನ ಮದುವೆಗೆ ಬಂದು ಆಶೀರ್ವಾದ ಮಾಡಬೇಕು ಸರ್. ನಿನ್ನ ಮದುವೆ ಖಂಡಿತ ಬರ್ತೀನಿ ಕಣೆ, ಒಂದು ಹಗ್ಗ ಪ್ರೆಸೆಂಟ್ ಮಾಡ್ತೀನಿ, ನೇಣಕಂಡು ಸಾಯುವಂತೆ. ನನ್ನ ಕೈಲಿ ಆ ಹುಡುಗಿಗೆ ಮೋಸ ಮಾಡೋಕೆ ಆಗಲಿಲ್ಲ ಸರ್. ಅದಕ್ಕೆ ನೀನು ಮೋಸ ಹೋತಿಯಲ್ಲ, ಮದುವೆ ಅನ್ನೋದು ಅಧಿಕೃತ. ಇವನ್ ದುಡ್ಡು ತಂದಾಕ್ತಿರೇ ಇವನ್ ಹೆಂಡತಿ. ನಾನು ಮದುವೆಗಳಿಗೆಲ್ಲ ಬರಲ್ಲ, ಇದೇ ನನ್ನ ಆಶೀರ್ವಾದ. ಹುಡುಗಿ ನನಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲು ಸರ್.
ನನ್ ಜೊತೆನೂ ಐಸ್ ಕ್ರೀಮ್ ತಿಂದಿದ್ಲು. ನನಗ್ ಲೈನ್ ಹೊಡಿತಿದ್ಲು ಸರ್, ನಾನು ಎಸ್ಕೇಪ್. ಅದು ಅದು ಕಣ್ಲ, ಜೀವನ ಅಂದ್ರೆ ಎಸ್ಕೇಪ್. ಹೆಣ್ಣು ಅನ್ನೋ ಸಿಂಬಳದಲ್ಲಿ ಸಿಗಾಕೊಂಡು ನೊಣಗಲಾಗ್ಬೇಡಿ. ಮೇಷ್ಟ್ರೆ, ನಿಮ್ಮ ಹತ್ರ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ಬೇಕು ಅಂದ್ರೆ ನಾವು ಇಲ್ಲಿಂದ ಹೊರಡ್ಬೇಕು. ಕುಂತಲ, ನಿಮ್ ಪ್ರಕಾರ ಜೀವನ ಅಂದ್ರೆ ಏನು? ಜೀವನ ಅಂದ್ರೆ ಲೆಕ್ಕಾಚಾರ. ತಾಯಿ ಮಗುವಿನ ಮಧ್ಯೆ ಲೆಕ್ಕಾಚಾರ, ಗಂಡ ಹೆಂಡತಿ ಮಧ್ಯೆ ಲೆಕ್ಕಾಚಾರ, ದೇವರು ಭಕ್ತರ ಮಧ್ಯೆ ಲೆಕ್ಕಾಚಾರ, ಪ್ರತಿ ಸಂಬಂಧದಲ್ಲೂ ಲೆಕ್ಕಾಚಾರ ಇದ್ದೇ ಇರ್ತದೆ. ನಂದು ರುಕ್ಕುದು ಲೆಕ್ಕಾಚಾರನ? ನಿನ್ ರುಕ್ಮಿಣಿನ ರುಕ್ಕು ಅನ್ನೋದೇ ಲೆಕ್ಕಾಚಾರ. ನೀನ್ ಅವಳು ಮನೆಗೆ ಹೋಗಿರೋದೊಂದು ಲೆಕ್ಕಾಚಾರ, ಅವಳು ನಿನ್ ಪ್ರೀತಿಸೋದು ಇನ್ನೊಂದು ಲೆಕ್ಕಾಚಾರ. ನಂಗ ಹಾಗನ್ಸಲ್ಲ, ಅವಳು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಭಾವನೆಗಳಿಗೆ ಬಣ್ಣ ಹಚ್ಚಬೇಡ ಮಿತ್ರ, ನಗ್ನ ಸತ್ಯಗಳನ್ನು ತಿಳ್ಕೋ. ಹಾ, ನೀನ್ ಸಿಕ್ತೆ ನಿನ್ ಲವ್ ಮಾಡಿದ್ಲು, ನಿನ್ ಜಾಗದಲ್ಲಿ ಬೇರೆ ಯಾರಿದ್ರು ಅವನ್ನ ಲವ್ ಮಾಡ್ತಿದ್ಲು, ನೀನ್ ಹೋದ್ಮೇಲೆ ಇನ್ನೊಬ್ಬನ ಲವ್ ಮಾಡ್ತಾಳೆ, ಅದು ರಿಯಾಲಿಟಿ. ಆಸ್ಕರ್ ವೈಲ್ಡ್ ಒಂದ್ ಕಡೆ ಹೇಳ್ತಾನೆ, ಡಿಸೀವಿಂಗ್ ಅದರ್ಸ್, ದಟ್ಸ್ ವಾಟ್ ದ ವರ್ಲ್ಡ್ ಕಾಲ್ಸ್ ರೊಮ್ಯಾನ್ಸ್. ಲವ್ ನ ಇನ್ನೊಂದರ್ತಾನೆ ಮೋಸ, ಸೆಕ್ಸ್ ಗೆ ಹಾಕಿದ ಮುಖವಾಡನೆ ಲವ್. ನಾನು ಹೇಳ್ತೀನಿ ಅಂತ ತಪ್ಪಿಕೋಬೇಡ, ಒಂದು ಸರಿ ನೀನು ಅವಳನ್ನ ಅನುಭವಿಸು, ನಿನ್ನ ಪ್ರೇಮದ ಅಮಲು ಹೆಂಗ್ ಇಳಿದೋಯ್ತದೆ ನೋಡ್ತಾ ಇರು. ಮನೆಗೆ ಹೋಗೋಳು ಮುಖ ನೋಡಿದ್ರೆ ಅವಳು ಪ್ರೀತಿ ನಿಜ ಅನ್ಸುತ್ತೆ. ನಿಮ್ಮ ಮಾತಲ್ಲೂ ಸತ್ಯ ಇದೆ, ನನಗೆ ಏನ್ ಮಾಡ್ಲಿ? ಕೊಂಚ ಕೊಂಚ ಸ್ವಾರ್ಥಿಯಾಗೋ, ಸ್ವಲ್ಪ ದೂರಕ್ಕೆ ಯೋಚನೆ ಮಾಡು. ಇಲ್ಲೇ ಡಿಗ್ರಿ ಮಾಡು, ಬೆಂಗಳೂರಿಗೆ ಹೋಗು, ಎಂ ಎ ಮಾಡು, ಪಿ ಎಚ್ ಡಿ ಮಾಡು, ನನ್ನ ಮೇಲೆ ಮಾಡು. ಹಾ, ನಾನೇ ಥೀಸಿಸ್ ಬರ್ಕೊಡ್ತೀನಿ. ಶಿಕಾಗೋ ಹೋಗು, ಕರಿ ರುಕ್ಮಿಣಿರು ಬಿಳಿ ರುಕ್ಮಿಣಿರು ಸಾವಿರಾರು ಜನ ಸಿಗ್ತಾರೆ, ಅದನ್ನೆಲ್ಲ ಬಿಟ್ಟು ಈ ಕೊಂಪೆಯಲ್ಲಿ ಆ ಭೂತ್ ಮಂಗ್ಲಿ ಸೇರಿಕೊಂಡು ತರಕಾರಿ ಮಾರೋ ಜೊತೆ. ನೋಡಪ್ಪ, ನನ್ನ ಶಿಷ್ಯನಾಗಿ ಸೆಟ್ಲಾಗಿ ಸುಖವಾಗಿರ್ಬೇಕು ಅನ್ನೋ ನನ್ನ ಆಸೆ, ಅದ್ರ ಮೇಲೆ ನಿನ್ನಿಸಕಲ್ಲ. ಐ ಲವ್ ಯು. ಎಂಟಾಡಿ ಹೂವ ಕೊಡ್ತಾರೆ, ಹಿಂದ್ಗಡೆ ಬಂದು ತಬ್ಕೋತಾರೆ, ಬ್ಯಾಕ್ ಸ್ಟ್ಯಾಬಿಂಗ್. ಅಮ್ಮ ನಗಲೇ ನಗ. ಬಾಲೋದ್ ಇವತ್ತು ಹ್ಯಾಪಿ ಬರ್ತ್ಡೇ ಸಾರ್. ಬರ್ತ್ಡೇ ಬೇರೆ ಕೇಳು, ನಿಮ್ಮ ಅವ್ವ ಹಳ್ಳಿಲಿ ಕೂಲಿ ಮಾಡಿ ಮುದ್ದೆ ಮಾಡ್ತಾಳೆ, ಅವನಿಗೆ ಬರ್ತ್ಡೇ ಅಂತೆ. ಭಾರತದಲ್ಲಿ ಹುಟ್ಟಿದ ಬಡವರು ಬರ್ತಾರೆ ಹಚ್ಚಿಕೊಳ್ಬಾರ್ದು, ಹುಟ್ಟಿದ್ದಕ್ಕೆ ಪಶ್ಚಾತ್ತಾಪ ಪಡಬೇಕು. ನಿನ್ ಮನೆಗೆ ಬಂದ ತಕ್ಷಣ ಒಂದು ಹಳಸಾಗಿರೋ ಕೇಕ್ ತಂದಿರ್ತಾಳೆ, ಅದನ್ನ ತಿನ್ನಿಸ್ತಾಳೆ, ತಿನ್ನು. ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ, ಕೇಕ್ ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಬಾಲು. ಎಳೆ ಮಗ, ಕೇಕ್ ತಿನ್ನೋದು ನೋಡು. ಏ ಬಡವ್ರಿಗೆ ಎಂತದ್ಲೆ ಬರ್ತಾರೆ? ಬಡವ್ರಿಗೆ ಎಂತ ಬರ್ತಾರೆ? ನೀನ್ ಬಡವ ಅಂತ ಯಾರು ಹೇಳಿದ್ದು? ನೀನ್ ಹೃದಯ ಶ್ರೀಮಂತ. ಆಯ್ತಪ್ಪ, ಅವ್ರ ಅಪ್ಪನ್ ಹೇಳು, ನಾನು ಹೃದಯ ಶ್ರೀಮಂತ, ಬಾಡಿಗೆ ಕೇಳಬೇಡ ಅಂತ ಕೇಳ. ಯಾಕೋ ಅನ್ಯೂಶುವಲ್ ಆಗಿದ್ಯಾ? ದಿಸ್ ಇಸ್ ಫಾರ್ ಯು. ನನ್ನ ಒಲವಿನ ಗೆಳೆಯ ಬಾಲುವಿಗೆ ಜನ್ಮದಿನದ ಶುಭಾಶಯಗಳು. ಎಲ್ಲ ಲೆಕ್ಕಾಚಾರ ಕಣೋ ಕತ್ತೆ, ನಿನ್ ಡೇಟ್ ಆಫ್ ಬರ್ತ್ ನಿನಗೆ ಗೊತ್ತಿಲ್ಲ. ನನ್ನ ಡೇಟ್ ಆಫ್ ಬರ್ತ್ ನನಗೆ ಮರ್ತೋಗಿತ್ತು, ನಿನಗೆ ಗೊತ್ತು? ನಿನ್ ಬರ್ತ್ಡೇ ಮಾತ್ರ ಅಲ್ಲ, ನಿನ್ಗೆ ಯಾವ ಬಣ್ಣ ಇಷ್ಟ, ನಿನ್ಗೆ ಯಾವ ಡ್ರೆಸ್ ಇಷ್ಟ, ನಿನ್ಗೆ ಯಾವ ತಿಂಡಿ ಇಷ್ಟ, ಎಲ್ಲ ನನಗೆ ಗೊತ್ತು. ನನ್ ಗಿಫ್ಟ್ ಏನು ಅಂತ ನೋಡೋ ಕುತೂಹಲನೂ ಇಲ್ವಾ? ಬರ್ತ್ಡೇ ಗಿಫ್ಟ್ ಅಂದ್ರೆ ಏನ್ ಅನ್ಕಂಡೆ? ಕಿತ್ತೋಗಿರೋದೊಂದು ಕಾದಂಬರಿ, ಮೊದಲನೇ ಮುದ್ರಣದ ಮಾರಾಟವಾಗದ ಪ್ರತಿ. ನಾನು ಎಷ್ಟು ಕಷ್ಟದಿಂದ ಅಪ್ಪನ ಕಣ್ ತಪ್ಪಿಸಿ ನಿನ್ಗೋಸ್ಕರ ಗಿಫ್ಟು ಕೇಕು ತಗೊಂಡ್ ಬಂದು ನಿನ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ರೆ ನೀನ್ ಯಾಕೋ ವಿಚಿತ್ರವಾಗಿ ನಡ್ಕೋತಾ ಇದೀಯ. ನಿಂಗೇನೋ ಆಗಿದೆ, ನನ್ ಬಾಲು ಅಲ್ಲ, ನನ್ ಬಾಲು ಅಲ್ಲ, ನಿನಗ್ ನನ್ ಪ್ರೀತಿನೇ ಅರ್ಥ ಆಗ್ತಿಲ್ಲ. ಗ್ಲಿಸರಿನ್ ಕಣ್ಣೀರು ಹುಡುಗಿರ ಹತ್ರ ಸ್ಟಾಕ್ ಇರುತ್ತೆ, ಕರಗಬೇಡ, ಕರಗದು ಜೀವನ ಪೂರ್ತಿ ನೀನ್ ಕಣ್ಣೀರ್ ಹಾಕ್ಬೇಕಾಗುತ್ತೆ. ಸ್ವಾಮಿ, ಸ್ವಾಮಿ.
ಏ ನಾ ಕೂಗ್ತಾನೆ ಇದ್ದೀನಿ, ನಿಮ್ ಕಿವಿ ಕೇಳಿಸ್ತಾ ಇಲ್ವಾ? ಒಳಗ್ ಬರ್ಬೇಡ, ಮುಂದೆ ಹೋಗು. ಏ ನಾನೇನ್ ಭಿಕ್ಷೆ ಬೇಡಕ್ ಬಂದಿಲ್ಲ ಸ್ವಾಮಿ, ನಂಗೂ ಮಾನ ಮರ್ವಾದೆ ಇದೆ. ನಾನು ಕೂಲಿ ಮಾಡೋ ಹೆಣ್ಣೆಂಗ್ಸೆ ಆಗಿರ್ಬಹುದು. ಇಲ್ಲಿ ಯಾವ್ದು ಕೂಲಿ ಕೆಲ್ಸ ಇಲ್ಲ, ಹೋಗ್. ಏ ನಾ ಏನ್ ಕೆಲ್ಸ ಕೇಳಕ್ ಬಂದಿಲ್ಲ, ಮಗನ್ ಹುಡ್ಕೊಂಡ್ ಬಂದಿನಿ. ಮಗ ಇಲ್ಲಿ ಯಾರು ಇಲ್ಲ. ಮತ್ತೆ ಅಡ್ರೆಸ್ ಕೊಟ್ನಲ್ಲ, ಇರ್ಬೇಕು ನೋಡಿ. ಹೋಗ್ ಹೋಗ್, ಹಾದಿ ತಪ್ಪಿ ಬಂದಿದ್ಯಾ. ಇಲ್ಲಿರೋದು ಮೂರೇ ಜನ, ನಾನು, ನನ್ ಮಗಳು ಬಾಲು. ಹಾ ಆ ಬಾಲುನೇ ನನ್ ಮಗ. ನಿಜ ಹೇಳು, ಬಾಲು ನಿನ್ ಮಗನ? ಏನ್ ಮಾತು ಅಂತ ಆಡ್ತೀರ ಸ್ವಾಮಿ? ಹೆತ್ ಮಗನ ಬಗ್ಗೆ ಯಾರಾದ್ರೂ ಸುಳ್ಳು ಹೇಳ್ತಾರ? ಹೋದ್ ಮಾರ್ನಾಮಿ ಹಬ್ಬದಾಗೆ ಗಂಡನ್ನು ಶಿವ ಕರ್ಕೊಂಡ್ ಬಿಟ್ಟು, ಈಗಿರೋ ಮಗನ ಬಗ್ಗೆ ನಾನ್ ಯಾಕೆ ಸುಳ್ಳು ಹೇಳಿ? ನಾನ್ ತಮಾಷೆಗೆ ಹೇಳಿದೆ, ನೀನ ತೊಳಲ್ಲ ಬಿಡು, ಬಾ ಕೂತ್ಕೋ, ಬಾ ಬಾ ಬಾ. ಆಯ್ತವಾರ ಬಂತು ಅಂದ್ರೆ ಹಳ್ಳಿಗೋಡೋಡ್ ಬರ್ತಿದ್ದ. ಈಗ ಸೊಂಪಾದ ಮನೆ ಸಿಕ್ಕತ್ತಿ ಅಂತ ಕೆತ್ತವನ್ನೇ ಮರ್ತು ಬಿಡದ. ಈ ಫೋಟೋ ನೋಡ್ಕೊಂಡು ಎಷ್ಟು ದಿನ ಅಂತ ಕಾಲ ತಳ್ಳಿ. ನಿನ್ ಮಗ ಬಹಳ ಬುದ್ಧಿವಂತ, ಆದ್ರೂ ಸ್ವಂತ ಬುದ್ಧಿ ಕಮ್ಮಿ. ಒಂದೊಂದ್ಸಲ ಹೇಳ್ಕಿ ಮಾತ್ ಕೇಳಿ ಎಡವಟ್ ಮಾಡ್ಕೊಂಡ್ಬಿಡ್ತತಿ. ಬಾಲು ಬಾಲು, ಒಸಿ ಕರೀರಿ ಅವನ್ನ. ಅವನು ಕಾಲೇಜ್ ಹೋಗಿದ್ದಾನೆ. ಹ್ಮ್ ಸಾರಿ ಬುಡಿ, ಕಾದಿದ್ದು ರಾತ್ರಿ ರೈಲ್ಗೆ ಹೋಗ್ತೀನಿ. ಅವನು ಕಾಲೇಜಿಂದ ಟೂರ್ ಹೋಗಿದ್ದಾನೆ, ಬರೋದು ಒಂದ್ ವಾರ ಆಗುತ್ತೆ. ಅಯ್ಯೋ ಶಿವನೇ, ಒಂದ್ ವಾರದ ಮಟ್ಟ ಇಲ್ಲೇ ಕುಂತ್ರೆ ನನ್ನ ಹೊಟ್ಟಿಗೆ ತಣ್ಣೀರ್ ಬಟ್ಟಿನೇ ಗತಿ. ಅವನ್ ನೋಡೋ ಭಾಗ್ಯ ನನಗಿಲ್ಲ ಅಂತ ಕಾಣ್ತತಿ. ತಕ್ಕಳ್ ಅವನ್ ಬಂದ್ ಕುಳ್ಳೆ, ಇದ್ರೊಳಗೆ ಕೋಡ್ಬೇಳಿ ಚಕ್ಲಿ ಅಲಸ್ಲಣ್ಣು ಐತಿ, ಅವನಿಗೆ ಮರಿದಂಗ್ ಕೊಟ್ಬಿಡಿ. ಆಯ್ತವಾರ ಊರಿ ಬರ ಕೇಳಿ. ಅವನ್ ಮುಖನರ ನೋಡ್ಕೊಂಡಿರ್ತೀನಿ. ಅವನ್ ಊರಿಗೆ ಕಳಿಸ್ತೀನಿ, ನೀನ್ ಹೋಗು. ಒಂದ್ಸಲ ನಿಮ್ಮಪ್ಪನ್ ನೋಡ್ಬೇಕಲ್ಲ. ನಮ್ಮಪ್ಪನ್ ನೋಡ್ಬೇಕಾ? ಏಕೆ? ಅಷ್ಟು ಶ್ರೀಮಂತರು ಹೇಗಿದ್ದಾರೆ ಅಂತ ಕಣ್ ತುಂಬಾ ನೋಡ್ಬೇಕು. ಕರೆಸ್ತೀಯಾ? ಅಪ್ಪ ತುಂಬಾ ಬ್ಯುಸಿ ಇರ್ತಾರೆ. ಪರವಾಗಿಲ್ಲ, ಮುಂದಿನ ಭಾನುವಾರ ಅವ್ರನ್ನ ಕರೆಸು, ಮುಖ್ಯವಾದ ವಿಷಯ ಮಾತಾಡೋದಿದೆ. ನಿಮ್ ತಂದೆ ಫಾರಿನ್ ಹೋಗಿದ್ದಾರೆ ಅಂತ ನೀವ್ ಹೇಳ್ತಿದ್ರಿ ಅಲ್ವಾ? ನಮ್ಮಪ್ಪ ಲಂಡನ್ ಹೋಗಿದ್ದಾರೆ. ನಿಮ್ಮಮ್ಮನೂ ಲಂಡನ್ ಹೋಗಿದ್ದಾರಾ? ಇರ್ಬಹುದೇನೋ, ಏನಕ್ಕೆ ಹೇಳಿ? ಮುಂದಿನ ವಾರ ರುಕ್ಮಿಣಿ ನಿಶ್ಚಿತಾರ್ಥ ಇದೆ. ನನಗೆ ಗೊತ್ತಿರೋ ಒಳ್ಳೆ ಸಂಬಂಧ ಅದು. ಅದಕ್ಕೆ ನನಗೆ ಬೇಕಾದವ್ರನ್ನೆಲ್ಲ ಕರ್ಸೋಣ ಅಂತಿದ್ದೆ. ಹೋಗ್ಲಿ ಬಿಡು. ನಾನ್ನೂರು ಎಕರೆ ತೋಟದ ಶ್ರೀಮಂತ ನಿಮ್ಮಪ್ಪ ಬೆನ್ಸ್ ಕಾರಲ್ಲಿ ಬಂದು ಈ ಬುತ್ತಿ ಕೊಟ್ಟು ಹೋಗಿದ್ದಾನೆ. ನಾನು ಬೇಟೆಗೆ ಹೋಗ್ತಾ ಇದ್ದೀನಿ. ಮಧ್ಯಾಹ್ನ ಅಪ್ಪ ಯಾವುದೋ ಹೆಂಗ್ಸನ್ ಜೊತೆ ಮಾತಾಡ್ತಿದ್ರು. ಕೆಲ್ಸ ಕೆಡ್ತು, ಅಮ್ಮ ಬಂದು ಹೋಗಿದ್ದಾಳೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಪ್ಪ, ಏನ್ ಮಾಡೋಕೋ ಹೇಸಲ್ಲ. ಬಾರೋ ಇಲ್ಲಿಂದ ಓಡೋಗೋಣ. ನಿಂಗೆ ಓಡ್ ಹೋಗೋದ್ ಬಿಟ್ರೆ ಬೇರೆ ಏನು ಹೊಳಿಯಲ್ವಾ? ಓಡೋಗ ಏನ್ ಮಾಡ್ತೀಯ? ನಾನ್ ನಿರುದ್ಯೋಗಿ, ದುಡ್ಡು ನಾನ್ ತರ್ತೀನಿ, ನನ್ ಕೆಲ್ಸ ಸಿಗೋವರೆಗೂ ನಾನ್ ನೋಡ್ಕೋತೀನಿ. ಇಲ್ಲಿರೋದ್ ಮಾತ್ರ ಬೇಡ ಕಣೋ. ನಾನ್ ಸ್ವಲ್ಪ ಟೈಮ್ ಕೊಡು, ನಾನು ಯೋಚನೆ ಮಾಡ್ತೀನಿ. ಆಯ್ತಾ?
ಗೊತ್ತಿಲ್ಲ ಬಾಲು. ನಮ್ಮಪ್ಪ ಮಹಾಕ್ರೂರಿ, ಅವ್ರ ಲಾಭಕ್ಕೋಸ್ಕರ ನನ್ನ ಯಾರ ತಲೆಗೆ ಬೇಕಾದ್ರೂ ಕಟ್ಬಿಡ್ತಾರೆ. ಏನಾದ್ರೂ ಪ್ಲಾನ್ ಮಾಡೋದ್ ಬಿಟ್ಟು ಹೀಗೆ ಆರಾಮ ಕೂತಿದ್ಯಲ್ಲ. ಇನ್ 20 ದಿನಕ್ಕೆ ನಂಗೆ ಎಕ್ಸಾಮ್ ಇದೆ, ಅದು ಮುಗಿಸ್ಕೊಂತೀನಿ. ಆಮೇಲೆ ಆ ಎಕ್ಸಾಮ್ ಮುಂದಿನ ಸಲನು ಕಟ್ಬೋದು ಬಾಲು. ಲೈಫ್ ಅನ್ನೋ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ರೆ ನನ್ಗತಿ ಏನು? ಯಾಕೆ ಅಷ್ಟು ಯೋಚನೆ ಮಾಡ್ತೀಯ? ನನ್ ಮೇಲೆ ನಂಬಿಕೆ ಇಲ್ವಾ? ನೀನ್ ಜೀವ ಕಣೋ ಗೆಳೆಯ, ನಿನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಕಣೋ ಬಾಲು. ಒಂದ್ ವೇಳೆ ನನಗೆ ಮೋಸ ಮಾಡಿದ್ರೆ? ಸಾಧ್ಯನೇ ಇಲ್ಲ. ನನಗ್ ಮೋಸ ಮಾಡಿದ್ರೆ ನಿನಗ್ ನೀನೇ ಮೋಸ ಮಾಡ್ಕೊಂಡ ಹಾಗೆ. ಯಾಕೊತ್ತಾ, ನಾನು ನೀನು ಒಂದೇ ಅಲ್ವಾ? ಯಾರಾದ್ರೂ ತಮ್ ತಾವೇ ಮೋಸ ಮಾಡ್ಕೋತಾರ? ನನ್ ಬಾಲು ಅಂತವನಲ್ಲ. ನೀನ್ ನನ್ ಮೇಲೆ ಇಟ್ಟಿರೋ ನಂಬಿಕೆ ಎಷ್ಟು ನಿಜ ಅಂತ ಒಂದ್ ಸಣ್ಣ ಟೆಸ್ಟ್ ಮಾಡ್ತೀನಿ. ಒಂದು ಸರಿ ನೀನ್ ಅವಳನ್ನ ಅನುಭವಿಸು, ನಿನ್ನ ಪ್ರೇಮದ ಅಮಲು ಹೆಂಗ್ ಇಳಿದೋಯ್ತದೆ ನೋಡ್ತಾ ಇರು. ಬಾಲು ಪ್ಲೀಸ್, ಅದೆಲ್ಲ ಈಗ ಬೇಡಪ್ಪ. ಮತ್ತೆ ಇದೊಂದ್ ಚೆನ್ನಾಗಿ ಮಾಡ್ತೀಯ, ಹಣೆಗೊಂದು ಮುತ್ಕೊಟ್ಟು ಗುಬ್ಬಚ್ಚಿ ತರ ಬಂದು ಎದೆಗ ಉಚ್ಕೋತೀಯ. ಈಗ ಅಷ್ಟು ಸಾಕು. ನೀವು ಹುಡುಗಿರಿಗೆ ಅಷ್ಟು ಸಾಕು, ನಮಗಷ್ಟು ಸಾಕಾಗಲ್ಲ. ಮುರಾರಿ ಹೇಳಿ ಬಾವಾ, ಇನ್ಮೇಲೆ ಜವಾಬ್ದಾರಿಯಿಂದ ನಡ್ಕೊ, ನನ್ ನಂಬಿಕೆನ ಸುಳ್ಳು ಮಾಡ್ಬೇಡ. ಅರ್ಥ ಆಯ್ತಾ? ಇದನ್ ಕಾಲನ್ ತಿರ್ಗಳಿ. ನೋಡು, ನೀನು ಈ ಮನೆ ಅಳಿಯ. ಅಯ್ಯೋ ಕಾಲಿಲ್ಲವೇ? ಹೇಳು ಹೇಳು. ಈ ಮನೆ ಅಂಗಡಿ ಮುಂದೆ ಎಲ್ಲ ನಿಂದಾಗುತ್ತೆ, ಇದನ್ನೆಲ್ಲ ಸರಿಯಾಗಿ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಂದು. ಆಯ್ತವ, ಕೊಡು ಕೊಡು ಕೊಡು. ತಗೊಳ್ಳಿ ಸರ್, ನೀವೇ ಕೊಡಿ. ಬೇಡ ಇದು, ಬೇಡ. ನನ್ನ ಹತ್ರ ಇರೋದೇ ಇವೆರಡು. ಇವೆರಡು ಬೇಡ ಅಂತಂದ್ರೆ ನನಗೆ ಯಾವುದೂ ಬೇಡ. ಏ ತಗೋ, ನೀ ಹೋಗ್. ಭಗ್ನ ಪ್ರೇಮಿತರ ಪೋಸ್ ಕೊಡ್ಬೇಡ. ಹಾ, ಅದು ಗಂಡಸರ ಬದುಕಿನ ಹೀನಾಯ ಸ್ಥಿತಿ. ಬಚಾವಾದ ಅನ್ಕೊಂಡ್ದಾಡ್ಲ. ನನ್ನ ಅಲ್ಕಟ್ಗಿರಿ ಎಲ್ಲ ಅವ್ರ ಅಪ್ಪನ ಗೊತ್ತಾಗಿದೆ. ನನ್ನ ಸುಟ್ಟಾಕ್ತಾನ ಅವನು. ಏನ್ ಸುಟ್ಟಾಕ್ತಾನ? ಇಲ್ಲ, ಅವಳ ಮಗಳು ನಿನ್ ತಲೆ ಕಟ್ಟಾಕ್ತಾನ. ಅಯ್ಯೋ, ಮಗಳು ಓಡಗನ ಓಡಗನ ಅನ್ನೋದು ಅಪ್ಪ ಓಡಗರ್ನ ಹಿಡ್ಕೊಂಬಂದು ತಾಳಿ ಕಟ್ಸೋದು. ಅಪ್ಪ ಮಗಳು ಸೇರ್ಕೊಂಡು ನಾಟಕ ನಾಟಕ ಆಡ್ತಾವ್ರೆ. ಮೂದೇವಿ ಬಲೋ, ಭೂಮಿ ಗುಂಡಗಿದೆ, ಮತ್ತೆ ನಾವಿಬ್ರು ಸಿಕ್ಕೇ ಸಿಗ್ತೀವಿ. ನಾನು ನನ್ನ ಕ್ರಾಂತಿ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಳಲ್ಲ. ಕ್ರಾಂತಿ ಮೂಲಕನೇ MLC ಆಗ್ಬೋದು, VC ಆಗ್ಬೋದು, ಯಾವುದೋ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಅಕಾಡೆಮಿಗೆ ಅಧ್ಯಕ್ಷ ಆಗ್ಬೋದು. ಚೆನ್ನಾಗಿ ಮಾತಾಡೋದು ಕಲಿಯೋ, ಮನೆಗಳನ್ನೆಲ್ಲ ನೀನು ಇಡೀ ದೇಶನೇ ಹಾಳು ಮಾಡ್ಬೋದು. ನೀನು ಚೆನ್ನಾಗಿ ಮಾತಾಡೋದು ಕಲಿ. ಹುಡುಗಿ 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 ಸಾಧ್ಯಲ್ಲೋ. ನೀನು ಜುಜುಬಿ ಹುಡುಗಿ ಮುಖ್ಯನೋ? ನನ್ನ ಬದುಕು ಮುಖ್ಯನೋ? ನನ್ನ ಕಾಲೇಜಿಂದ ಒದ್ದೋಡ್ಸಿದ್ದಾರೆ. ನನ್ನ ಗೋಲ್ಡ್ ಮೆಡಲಿಸ್ಟು, ಪಾರ್ಟ್ ಟೈಮು. ನಗೋದನ್ನ ನಗೋದನ್ನ ಕಲಿಯೋ. ನಿನ್ನ ನೋಡ್ಕೊಂಡು ನಗು, ಜಗತ್ತನ್ನು ನೋಡ್ಕೊಂಡು ಆಡ್ಕೋ. ನಾನು ನಾಳೆ ಊರು ಬಿಡ್ತಾ ಇದ್ದೀನಿ. ನಾನು ನಾನೇನು ಮಾಡಲಿ? ನೀನು ಬಿಟ್ಟೋಗು, ಎಕ್ಸಾಮ್ ಎಲ್ಲ ಮುಗಿತಲ್ಲ, ಹೋಗು. ರುಕ್ಮಿಣಿ ನಾನು ಬರ್ತೀನಿ ಅಂತಾಳೆ. ಬಾಲು, ಯಾಕೋ ಇಷ್ಟಡ ಇವತ್ ಮಧ್ಯಾಹ್ನ ಅಪ್ಪ ರೌಡಿನ್ ಕರ್ಕೊಂಡು ಬಂದು ಏನೇನೋ ಮಸಲತ್ ಮಾಡ್ತಿದ್ರು. ಶಾಪಿಗೆ ಬಂದು 6 ತಿಂಗಳದ ಅಕೌಂಟ್ಸ್ ಎಲ್ಲ ಚೆಕ್ ಮಾಡ್ತಿದ್ರು. ಬಾಲು, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ. ಅಲ್ಲ, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತ ನಾನು ಒದ್ದಾಡ್ತಾ ಇದ್ರೆ ನೀನಿಷ್ಟು ಕೂಲ್ ಆಗಿದೆಯಲ್ಲ. ಇವತ್ತು ನನ್ನ ಎಕ್ಸಾಮ್ ದ ಲಾಸ್ಟ್ ಡೇ. ಇವತ್ತಿಗೆ
ಈ ಮನೆ ಋಣ, ಈ ಊರ್ ಋಣ, ಆ ಕಾಲೇಜ್ ಋಣ ಎಲ್ಲ ತೀರೋಗುತ್ತೆ. ಹೌದಲ್ವಾ? ಹೊಸ ಊರು, ಹೊಸ ಮನೆ, ಹೊಸ ಜೀವನ. ಅಪ್ಪನ ಕೈ ಸಿಗದೆ ಎಲ್ಲಾದ್ರೂ ದೂರ ಹೊರಟೋಗ್ ಬಿಡೋಣ. ಬಾ ಬಾಲು, ಬೇಗ ಬಾ, ಬಾ ಬೇಗ ಬಾ, ಬೇಗ ಬಾ, ಬ್ಯಾಕ್ ಮಾಡೋಣ. ಅಮ್ಮ, ನೀನ್ ಕೆಟ್ಟ ಗಂಡನ ಮದ್ವೆ ಆಗಿ ಪಡ್ಬಾರ್ದು ಕಷ್ಟಪಟ್ಟೆ, ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳ್ದೆ. ಆದ್ರೆ ನೀನ್ ಮಾಡಿದ ತಪ್ಪು ನಾನ್ ಮಾಡಲ್ಲ. ನನ್ ಪ್ರೀತಿಸಿರೋ ಹುಡ್ಗ ದೇವ್ರಂತವನು. ನೀನ್ ಕೊಟ್ಟಿರೋ ಒಡವೆಗಳನ್ನ ತಗೊಂಡು ನನ್ ಪ್ರೀತಿ ಹುಡ್ಗನ್ ಜೊತೆ ನನ್ ಹೊಸ ಜೀವನ ಹುಡ್ಕಕ್ ಹೋಗ್ತಿದ್ದೀನಿ. ನನಗೆ ಆಶೀರ್ವಾದ ಮಾಡು. ನಿಮ್ಮಅಮ್ಮ ಇಷ್ಟೊಂದು ಒಡವೆ ಇಟ್ಟಿದ್ದಾರೆ, ದುಡ್ಡೆಷ್ಟಿದೆ ಇದ್ರಲ್ಲಿ? ಗೊತ್ತಿಲ್ಲ, ನಾನು ಲೆಕ್ಕ ಮಾಡಿಲ್ಲ. ಎಲ್ಲ ಲೆಕ್ಕ ಮಾಡಿ ಲೆಡ್ಜರ್ ಅಲ್ಲಿ ಬರಿ. ಇಂಥ ಟೈಮಲ್ಲೂ ಇದೆಲ್ಲ ಬೇಕಾ? ನಾನು ಅವತ್ತ ನಿಂಗೆ ಹೇಳಿಲ್ಲ ಲೆಕ್ಕ ಬಿಟ್ಟವರು ಲೋಕ ಬಿಟ್ಟರು ಅಂತ? ತಗೋ, ತಗೊಂಡು ಎಲ್ಲ ಲೆಡ್ಜರ್ ಎಂಟ್ರಿ ಮಾಡು, ತಗೋ. ನಾವಿಬ್ರು ಜೊತೆಲಿ ಹೋಗೋದ್ರಿಂದ ತೊಂದರೆ ಆಗ್ಬೋದು. ನಾನು ಇವಾಗ ಸ್ಟೇಷನ್ಗೆ ಹೋಗಿ ಟಿಕೆಟ್ ತಗೊಳ್ತೀನಿ, ನಮ್ಮ ಫೇವ್ರೆಟ್ ಸ್ಪಾಟಲ್ ಕಾಯ್ತಾ ಇರ್ತೀನಿ. ರಾತ್ರಿ 10:00 ಬಂದ್ಬಿಡು, ಮರಿಬೇಡ. ಪ್ಲೀಸ್ ಬಾಲು, ನನ್ನ ಒಬ್ಬಳನ್ನ ಬಿಟ್ಟು ಹೋಗ್ಬೇಡ, ನಂಗೆ ಭಯ ಆಗುತ್ತೆ, ನಾನು ಬರ್ತೀನಿ. ಹಾಡು ಹಗಲ ಜೊತೆ ಹೋದ್ರೆ ಸಿಕ್ಕಾಕೊಳ್ತೀವಿ. ರಾತ್ರಿ ಹೇಗೂ ನಿಮ್ಮಪ್ಪ ಬೇಟೆಗೆ ಹೋಗ್ತಾರಲ್ವಾ, ಆ ಟೈಮ್ ನಡ್ಕೊಂಡು ಹೋಗ್ಬಿಡು ನೋಡು. ಓಕೆ, ಇದೆಲ್ಲ ನಿಜ ಜೊತೆ ಇದ್ರೆ ಅಪಾಯ. ತಗಿ, ತಗೀರ್ಕು. ರಾತ್ರಿ 10:00 ಪ್ಯಾಸೆಂಜರ್ ಟ್ರೈನ್, ಮರಿಬೇಡ. ಬಾಲು, ಐ ಲವ್ ಯು. ಅಂಗಡಿನೇ ನಿನಗೆ ವರದಕ್ಷಿಣೆ, ಅದಕ್ಕೆ ನಾನೊಂದು ದಾರಿ ತೋರಿಸ್ತೀನಿ ಬಿಡಿ ಬಾಬಾ. ನಿಮ್ಮ ಮಕ್ಕನಿಗೆ ಮಾತು ಕೊಟ್ಟಿದ್ದೀನಿ, ಆದಷ್ಟು ಬೇಗ ನಿಮ್ಮಿಬ್ಬರು ಮದುವೆ ಏರ್ಪಾಡು ಮಾಡ್ತೀನಿ. ನಾಳೆನೇ ಜೋಯಿಸ ಕರ್ಕೊಂಡ್ಬರ್ತೀನಿ. ರುಕ್ಮಿಣಿ, ಏ ರುಕ್ಮಿಣಿ,
ಸೆಕ್ಯೂರಿಟಿ 215ನೇ ಅಪಾರ್ಟ್ಮೆಂಟ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಅಲ್ಲಿಗೆ ಯಾರ್ಯಾರು ಹೊತ್ತು ಗೊತ್ತಿಲ್ಲದೆ ಬರ್ತಾ ಇರ್ತಾರೆ. ಇದೇನ್ ಮರ್ಯಾದಸ್ತ್ರು ವಾಸ ಮಾಡುವಂತ ಸ್ಥಳನ ಅಥವಾ ಹೆಣ್ಣದಂಗಡಿನ? ನೀವು ಮಾಡೋದು ಪವಿತ್ರವಾದ ಮೇಷ್ಟ್ರ ಕೆಲಸ, ಮನೆಯಲ್ಲಿ ಅಲ್ಕ ಕೆಲಸ. ಈ ಅವತಾರನೆಲ್ಲ ಬಿಟ್ಬಿಟ್ಟು ಲಕ್ಷಣವಾಗಿ ಒಂದ್ ಮದುವೆ ಮಾಡ್ಕೋಬಾರ್ದ? ಶ್ರೀ ಸೆಕ್ರೆಟರಿ ಸಾಹೇಬ್ರೆ, ಮದುವೆ ನನ್ನ ಸ್ವಂತ ವಿಷಯ, ನಿಮ್ಗಳಾಗೆ ನಾನು ದುಡ್ಡು ಕೊಟ್ಟು ಫ್ಲಾಟ್ ತಗೊಂಡಿದ್ದೀನಿ, ನನ್ನ ಇಷ್ಟ ಬಂದ ಹಾಗಿರ್ತೇನೆ. ನಿಮ್ಗೆ ಇಷ್ಟ ಬಂದ ಹಂಗೆಲ್ಲ ಇಲ್ಲಿರೋ ಹಂಗಿಲ್ಲ. ಇಲ್ಲಿ ಫ್ಯಾಮಿಲಿಗಳಿರೋದು. ಏನ್ ನಾನ್ ನೋಡ್ದಲ್ಲ ಫ್ಯಾಮಿಲಿನ ನಿಮ್ದು? ಮಾಡ್ಕೊಂಡೋಗ್ರಿ, ಏನ್ ಕಮ್ಯುನಿಟಿಗಂತ ನೀವೇ ದೊಡ್ಡವ್ರ? ನನ್ನ ಮನೆಗ್ ನಾನೇ ದೊಡ್ಡವನ್ರಿ. ರೀ ಖಾಲಿ ಮಾಡ್ರಿ, ಮೊದ್ಲು ಇವ್ರಿಗೆ ವಾಟರ್ ಸಪ್ಲೈ ನಿಲ್ಸಿ. ಒಂದ್ ಹುಡುಗಿರನ್ ಕರ್ಕೊಂಡ್ ಬರ್ತಿರಲ್ಲ, ಇದನ್ ಸುಳೆ ಮನೆ. ಅದ್ ನನ್ ಪರ್ಸನಲ್ ವಿಷಯ, ನಿನಗೆ ಯಾಕೆ ಅದಲ್ಲ? ತಿಂಗಳಲ್ಲಿ ಮನೆ ಖಾಲಿ ಮಾಡಿ, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಹೋಗ್ರಿ, ನೀವ್ ಸ್ಟೇಷನ್ ಹೋಗಿ, ನಾನ್ ಕೋರ್ಟ್ಗೆ ಹೋಗ್ತೀನಿ. ಪ್ರತಿಯೊಬ್ಬರ ಮೇಲೂ ಮಾನವಷ್ಟ ಮೊಕ್ಕದ್ದಮ್ಮೆ ಹಾಕ್ತೀನಿ. ನೀವೆಲ್ಲ ಕೋರ್ಟ್ಗೆ ಅಲ್ಲಿಯೇ ಹೋಗಿ ಮಾಡ್ತೀನಿ. ಮಾನವ ಹಕ್ಕುಗಳಂದ್ರೆ ಗೊತ್ತೇನ್ರಿ ನಿಮ್ಗೆ? ಕಾರ್ಲ್ ಮಾರ್ಕ್ಸ್ ಬಗ್ಗೆ ಕೇಳಿದಿರಾ? ಹೋರಾಟ ಕ್ರಾಂತಿ ಅಂದ್ರೆ ಗೊತ್ತಾ ನಿಮ್ಗೆ? ನೋಡ್ರಿ, ನೀವುಗಳೆಲ್ಲ ಮದುವೆ ಫ್ಯಾಮಿಲಿ ಹೆಸರಲ್ಲಿ ಮುಖವಾಡ ಹಾಕೊಂಡು ಬದುಕೋರು, ಹಿಪೋಕ್ರೇಟ್ಸ್. ನಿಮ್ ಕೈಲಾದ್ ಮಾಡ್ಕೊಳ್ಳಿ, ನಾನ್ ಬದುಕೋದ ಹೇಗೆ? ಇವ್ರ ಸಂಸಾರಗಳ ನೆಟ್ಟಿಗಿಲ್ಲ, ನನಗ್ ಬುದ್ಧಿ ಹೇಳಕ್ ಬಿಟ್ಟು. ನಮಸ್ತೆ ಸರ್, ಮೈ ಫ್ಯಾಮಿಲಿ ಸ್ಮಾಲ್ ಫ್ಯಾಮಿಲಿ. ಆಹಾ, ಅವನ್ಗೆ ನಮಸ್ಕಾರ ಮಾಡ್ತೀಯ? ಇಳಿ ಕೆಳಗೆ ಬಾರೆ. ಈ ದೇಶದಲ್ಲಿ ಕ್ರಾಂತಿ ಆಗಬೇಕು. ಕ್ರಾಂತಿ ಅಂದ್ರೆ ಏನು? ಏನು ನೀನ್ ಹೇಳು? ಕ್ರಾಂತಿ ಅಂದ್ರೆ ಅದೇ ರೆವಲ್ಯೂಷನ್ ಸರ್. ಏಯ್, ಕ್ರಾಂತಿ ಅನ್ನೋ ಪದದ ಇಂಗ್ಲಿಷ್ ಅನುವಾದ ಅಲ್ಲ ನಾನು ಕೇಳಿದ್ದು, ಅರ್ಥ ಹೇಳೋ ಅಂತ. ಕ್ರಾಂತಿ ಅಂದ್ರೆ ಬದಲಾವಣೆ, ಹೋರಾಟ. ಕ್ರಾಂತಿ ಅಂದ್ರೆ ಬಾಯ್ ಫ್ರೆಂಡ್ ಎಸ್ ಎಂ ಎಸ್ ಮಾಡೋದಲ್ಲ, ಕೂತ್ಕೊಂಡು ಇಮೇಲ್ ಮಾಡೋದಲ್ಲ. ಏಯ್ ಏಯ್, ಅಲ್ಲಿ ಕಿಸಿ ಬೇಡ್ಕಣ್ರಯ್ಯ. ನಿಮ್ಮ ತರ ರೋಸ್ ಹಿಡ್ಕೊಂಡು ಹುಡುಗಿರಿಂದ ಸುತ್ತೋದೋ ಅಲ್ಲ. ನಮ್ಮ ದೇಶ ಯಾಕೆ ಹಿಂಗಿದೆ ಅಂತ ಒಂದು ಸರ್ತಿ ಆದ್ರೂ ಯೋಚನೆ ಮಾಡಿದಿರಾ? ಶ್ರೀಮಂತ ಶ್ರೀಮಂತನಾಗ್ತಾ ಇದ್ದಾನೆ, ಬಡವ ಬಡವನಾಗ್ತಾ ಇದ್ದಾನೆ. ಶ್ರೀಮಂತ ಬಡವನಾಗಬೇಕು, ಬಡವ ಶ್ರೀಮಂತನಾಗಬೇಕು, ಅದು ಕ್ರಾಂತಿ. ಡೆಮಾಕ್ರಸಿ ಇಸ್ ದ ರೋಡ್ ಟು ಸೋಷಿಯಲಿಸಂ ಅಂದ್ರು ಯಾರೋ? ನಾನಲ್ಲ, ಕಾರ್ಲ್ ಮಾರ್ಕ್ಸ್. ಅವನ್ ನಿಮ್ಗೆ ಅರ್ಥವೂ ಆಗಲ್ಲ, ನೀವ್ಯಾರು ಉದ್ಧಾರವೂ ಆಗಲ್ಲ. ಹಾಳಾಗಿ ಹೋಗಿ, ಮಲ್ಟಿಪ್ಲೆಕ್ಸ್ ಹೋಗಿ, ಮಾರ್ನಿಂಗ್ ಶೋ ನೋಡಿ. ನಿಮ್ಗಳಿಗೆ ಪಾಠ ಮಾಡ್ಕೊಡ್ತೀನಿ. ಬಾಳ ಅಪ್ಸೆಟ್ ಆಗಿದ್ಯಾ? ಕ್ಲಾಸ್ ಬೇರೆ ಬೇಗ ಬಿಟ್ಟಂಗಿತ್ತು. ಯಾವ ಪುರುಷಾರ್ಥ ಸಾಧನೆಗೋಸ್ಕರ ಪಾಠ ಮಾಡ್ಬೇಕ್ರಿ ಹೈಕಳಿಗೆ? ಇವ್ರು ಯಾರಿಗೂ ಕ್ರಾಂತಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಸ್ಟಾಫ್ ರೂಮ್ಗೆ ಹೋದ್ರೆ ಒಬ್ರು ಮುಖ ಆದ್ರೂ ನೋಡೋಂಗಿದ್ಯೇನ್ರಿ? ಆ ಹಿಸ್ಟ್ರಿ ಮೇಡಮ್ ಹಿಸ್ಟಿರಿಕೋ, ಆ ಜಾಗ್ರಫಿ ಮೇಡಮ್ಗೆ ಭೂಗೋಳನೇ ಸರಿ ಇಲ್ಲ. ಆ ಇಂಗ್ಲಿಷ್ ಮೇಡಮ್ ನೋಡಿದ್ರೆ ಸೂಸೈಡ್ ಮಾಡ್ಕೊಳ್ಳೋಣ ಅನ್ಸುತ್ತೆ. ಕನ್ನಡ ಮೇಡಮ್ ಮೂತಿನೋ ಕರೆದು ಬೋಂಡ ಇದ್ದ ಹಂಗಿದೆ. ಇನ್ ನಿಮ್ಮಿಬ್ರು ನೋಡಿದ್ರೆ ಹಳೆ ಬಾಂಡ್ಲಿಗಳು. ರೋಮಂ ಪುರುಷ ಲಕ್ಷಣಂ ಗೊತ್ತೇನ್ರಿ ನಿಮ್ಗೆ? ಗೊತ್ತು, ಚೆನ್ನಾಗ್ ಗೊತ್ತು. ರೋಮಂ ಪುರುಷ ಲಕ್ಷಣಂ ಅತಿ ರೋಮಂ ಕೋತಿ ಲಕ್ಷಣಂ. ಮನುಷ್ಯ ಮೆದುಳು ಬೆಳೆಸ್ಕೋಬೇಕು, ಕೂದ್ಲನ್ನಲ್ಲ.
ಏನು ಬೆಳೆಸ್ಕೊಂಡು ಈ ಕಾಲೇಜಲ್ಲಿ ಏನ್ರಿ ಆಗ್ಬೇಕು? ಹೋಗ್ರಿ, ಹಾಳಾಗಿ ಹೋಗ್ರಿ, ಬನ್ರಿ, ಹೋಗೋಣ. ನಡೀರಿ ಸರ್. ಈ ಕಾಲೇಜ್ಗೆ ಒಂದು ಕರೆಂಟ್ ಬೇಕು. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. Good morning. Good morning, ma'am. Good morning. Hey, ಇಕ್ಕೋಳೆ ಬಿಡು. Hey, ಇದೇನ್ ಕಬ್ಬನ್ ಪಾರ್ಕ ಕ್ಯಾಂಪಸ್? ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ. ಹೋಗಿ. Sorry, sir. ಇವರು ಪವಿತ್ರ ಅಂತ, ನಮ್ಮ ಕಾಲೇಜ್ಗೆ ಹೊಸದಾಗಿ ಬಂದಿರೋ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್. ಶೀ ಈಸ್ ವೆರಿ ಯಂಗ್ ಅಂಡ್ ಡೈನಾಮಿಕ್ ಲೇಡಿ. ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ತಾವೆಲ್ಲರೂ ತಮ್ಮ ತಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ವಿನ್ನಿ ಫರ್ನಾಂಡಿಸ್ ಅಂತ, ಕನ್ನಡ ಅಧ್ಯಾಪಕಿ. ನಾನು ಮೀನಾಕ್ಷಿ, ಇಂಗ್ಲಿಷ್ ಲೆಕ್ಚರರ್. ಸುಮಾ ರಾವ್ ಫ್ರಮ್ ಜಿಯೋಗ್ರಫಿ ಡಿಪಾರ್ಟ್ಮೆಂಟ್. ಲಕ್ಷ್ಮಿ ಅಚ್ಚ, ಎಕನಾಮಿಕ್ಸ್ ಲೆಕ್ಚರರ್. ಜಯಲಕ್ಷ್ಮಿ ಪಾಟೀಲ್, ಹಿಸ್ಟ್ರಿ ಕಲಿಸ್ತಾ ಇದ್ದೀನಿ. ಆಂಜನೇಯ, ಪೊಲಿಟಿಕಲ್ ಸೈನ್ಸ್. ಮುಕುಂದ್ ರಾಜ್, ಕನ್ನಡ ಅಧ್ಯಾಪಕ. ಬಾಲಚಂದ್ರ, ಎಕನಾಮಿಕ್ಸ್. ನಮಸ್ಕಾರ ನಿಮ್ಗೆಲ್ರಿಗೂ. ಬಹುಶಃ ನಾನು ನಿಮ್ಮೆಲ್ಲರಿಗಿಂತ ಚಿಕ್ಕವಳು ಅನ್ಸುತ್ತೆ. ವಯಸ್ಸಲ್ಲಿ ಮಾತ್ರ ಅಲ್ಲ, ಯೋಗ್ಯತೆಯಲ್ಲಿ, ಅನುಭವದಲ್ಲಿ ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋ ಉತ್ಸಾಹದಿಂದ ಬಂದಿದ್ದೀನಿ. ನೀವೆಲ್ಲರೂ ನನ್ನ ಸೀನಿಯರ್ಸ್, ಪ್ಲೀಸ್ ಗೈಡ್ ಮೀ. ನೋ ಸೀನಿಯರ್ಸ್, ನೋ ಜೂನಿಯರ್ಸ್, ಆಲ್ ಆರ್ ಈಕ್ವಲ್. ಕ್ರಾಂತಿಯ ಮೊದಲನೇ ಪಾಠನೇ ಸಮಾನತೆ. ಕೂತ್ಕೊಳ್ರಿ, ಕೂತ್ಕೊಂಡೆ ಕ್ರಾಂತಿ ಮಾಡ್ರಿ. ನೋಡಿ ಪವಿತ್ರ ಅವರೇ, ನನ್ನಂತ ನಿಮ್ಮಂತ ಯಂಗ್ ಬ್ಲಡ್ ಸೇರಿದ್ರೆ ಈ ದೇಶದಲ್ಲಿ ಕ್ರಾಂತಿ ಆಗೋದು. ನೀವು ನನ್ ಜೊತೆ ಇರಿ, ನಾನ್ ನಿಮ್ ಜೊತೆ ಇರ್ತೀನಿ, ಇಬ್ರು ಸೇರಿ ಕ್ರಾಂತಿ ಮಾಡೋಣ. ನಂಗೂ ಕ್ರಾಂತಿ ಅಂದ್ರೆ ತುಂಬಾ ಇಷ್ಟ. ಸರ್, ನಮಗೆಲ್ಲ ಬೇರೆ ಒಂದು ಸ್ಟಾಫ್ ರೂಮ್ ಕೊಡಿ ಸರ್, ನಮಗೂ ಪ್ರೈವಸಿ ಬೇಕು. ಈ ವಾರದಲ್ಲೇ ಅರೇಂಜ್ ಮಾಡ್ತೀನಿ. ಬೇಡ ಸರ್, ತಪ್ಪು. ಗಂಡು ಹೆಣ್ಣು ಭೇದ ಮಾಡೋ ತಪ್ಪು. ನಾವೆಲ್ಲ ಈ ರೀತಿ ಒಟ್ಟಿಗೆ ಇದ್ರೆ ಚಂದ. ಪ್ರತ್ಯೇಕತಾವಾದ ಅಪಾಯಕಾರಿ. ಮೊನ್ನೆ ನೀನೆ ತಾನೇ ಹೇಳಿದ್ದು ಲೇಡೀಸ್ಗೆಲ್ಲ ಬೇರೆ ಸ್ಟಾಫ್ ರೂಮ್ ಕೊಟ್ಟು ಹೊರಗಾಕಿ ಅಂತ. ಅದು ಈಗ ಪವಿತ್ರ ಮೇಡಮ್ ಬಂದಿದ್ದಾರೆ ಅಂತ ಅಲ್ವಾ? ಏನ್ರಿ ನ್ಯೂಸೆನ್ಸ್, ದೊಂಬಿ ಹಾಕ್ಸಿದ್ಯಾ? ನಮ್ ಮಗು ನಾಮಕರಣ ಸರ್. ರೇ ಸ್ವಾಮಿ, ಮದುವೆ ಮಗು ನಾಮಕರಣ ಎಲ್ಲ ಕ್ರೈಮ್ ರೀ. ಬದಲರ್ ಏನ್ ಹೇಳಿದ್ ಗೊತ್ತಾ ನಿಮ್ಗೆ? ಹಾಳಾಗ್ ಹೋಗಿ ಸರ್. ಸರ್, ನಮ್ ಮಗುಗ ಆಶೀರ್ವಾದ ಮಾಡೋಗಿ. ನಾವು ಕ್ರಾಂತಿಕಾರಿಗಳು, ಆಶೀರ್ವಾದಲ್ಲೆಲ್ಲ ನಮ್ಗೆ ನಂಬಿಕೆ ಇಲ್ಲ ಸರ್. ಊಟನಾದ್ರೂ ಮಾಡ್ಕೊಂಡು ಹೋಗಿ. ನಾನು ಯಾಕ್ರಿ ನಿಮ್ಮಲ್ಲಿ ಊಟ ಮಾಡ್ಬೇಕು? ಒಳ್ಳೆ ಅಡುಗೆ ಮಾಡಿಸಿದ್ದೀನಿ ಸರ್, ಬನ್ನಿ ಊಟ ಮಾಡ್ಕೊಂಡು ಹೋಗಿ. ಊಟ ತಾನೇ, ನಡೀರಿ ಬನ್ನಿ. ಬನ್ನಿ, ಮುಟ್ಟಬೇಡ್ರಿ, ನಡೀರಿ ಬನ್ನಿ. ಬನ್ನಿ ಬನ್ನಿ ಸರ್, ಬನ್ನಿ. ಕರ್ಕೊಂಬಂದ ಸರ್. ನಿಮ್ದೇನ್ರಿ ಮಗು? ಇದೇನ್ ಸರ್ ಹಿಂಗ್ ಕೇಳ್ತೀರಾ? ಸರಿ, ಬೆಳಿಗ್ಗೆನೆ ಎದ್ದು ರೇಷ್ಮೆ ಸೀರೆ ಉಟ್ಕೊಂಡ್ ಕಾಯ್ತಾ ಇರ್ತೀರಲ್ವಾ? ಯಾರಾದ್ರೂ ಕರೀಲಿ ಅಂತ? ಏನ್ ಜನಗಳ್ರಿ, ಇವನ್ ಯಾಕೆ ಕರ್ಕೊಂಬಂದ್ಯಪ್ಪ ಓಟಕ್ಕೆ? ರೀ, ನಿಮಗ್ ಬುದ್ಧಿ ಬೇಡವಾ? ಹೇಳಕತ್ತೆ, ವಯಸ್ಸಾಗಿದೆ, ಬಂದ್ ಮುಂದೆನೆ ಕೂತಿದ್ರಲ್ರಿ. ಯಾವ್ದಕ್ ಮನುಷ್ಯ ಪಶ್ಚಾತ್ತಾಪ ಪಡ್ಬೇಕೋ ಅದನ್ ಸೆಲೆಬ್ರೇಟ್ ಮಾಡ್ತಾ ಇದೀರ. ನಿಮ್ಗೆ ಅರಿಸ್ಟಾಟಲ್ ಗೊತ್ತೇನ್ರಿ? ಹಂಗಂದ್ರೆ ನಿಮ್ ಮುಖಕ್ಕಿಷ್ಟು ಹಾಳಾಗಿ ಹೋಗಿ. ನೋಡ್ರಿ ಹೇಗ್ ಮಾತಾಡ್ತಾನೆ. ಮಗು ಹೆಸರು ಬಾಲಚಂದ್ರ. ಚೆನ್ನಾಗಿದ್ಯಾ? ನಾಳೆಗಳ ಬಗ್ಗೆ ಯೋಚನೆ ಮಾಡು. ನಿನ್ 90 ವರ್ಷ, ನಂಗೆ 85 ವರ್ಷ. ಹಣ್ಣು ಹಣ್ಣು ಮುದ್ಕ ಮುದ್ಕಿ ಆಗಿರ್ತೀವಿ. ಆಗ ಹೇಗಿರುತ್ತೆ? ಹಲ್ಲೆಲ್ಲ ಉದುರೋಗಿರುತ್ತೆ, ಕೂದಲು ಬೆಳ್ಳಗಾಗಿರುತ್ತೆ, ಇದ್ರೆ ಕಣ್ಣು ಮಂಜಾಗಿರುತ್ತೆ, ಕೈಗೆ ಊರುಗಳು ಬಂದಿರುತ್ತೆ, 6 ಮಕ್ಕಳು, 24 ಮೊಮ್ಮಕ್ಕಳು. ನಮ್ಗ ಒಬ್ನೇ ಮಗ, ಒಬ್ನೇ ಮೊಮ್ಮಗ. ಮಗನ್ಗೂ ಮೊಮ್ಮಗನ್ಗೂ ಒಂದೇ ಹೆಸರು. ಅಷ್ಟೇ ಅಲ್ಲ, ನಮ್ ವಂಶದವ್ರು ಎಲ್ರಿಗೂ ಒಂದೇ ಹೆಸರು. ಏನಂತ? ಬಾಲಚಂದ್ರ ಅಂತ. ನನ್ನ ಹೆಸರ? ಏಕೆ? ನೀನ್ ತುಂಬಾ ಒಳ್ಳೆಯವನು. ಆ ಒಳ್ಳೆತನ ನನ್ ಮಗನ್ ಬರ್ಬೇಕು, ಮಗನಿಂದ ಮೊಮ್ಮಗನ್ಗೆ.
ಏನ್ ಮಾಡ್ತಿದ್ದೀರಾ? ನಾಳೆ ನಮ್ ಪವಿತ್ರ ಬರ್ತಡೇನ ಹೇಗ್ ಸೆಲೆಬ್ರೇಟ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ ಬರ್ತ್ಡೇ ಬಗ್ಗೆ ನಿಮ್ಗೆ ಹೇಗ್ ಗೊತ್ತಾಯ್ತು? ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ. ಅಂದ್ಮೇಲೆ ನಿಮಗೆ ಸಂಬಂಧಪಟ್ಟ ವಿಷಯಗಳು ನನಗೂ ಸಂಬಂಧಪಟ್ಟ ವಿಷಯಗಳು ತಾನೆ. ಹೇಳಿ, ಟ್ರೀಟ್ ಯಾವಾಗ ಕೊಡ್ತೀರಾ? ನಾಳೆ ಸಂಜೆ ಐಡಿಯಲ್ ಹೋಮ್ಸ್. ಆದ್ರೆ ಒಂದ್ ಕಂಡೀಷನ್, ನೀವು ಒಬ್ರೇ ಬರಬೇಕು. ನಾನು ನಿಮ್ಮನ್ನ ಕಣ್ ತುಂಬಾ ನೋಡ್ಬೇಕು, ಬಾಯಿ ತುಂಬಾ ಮಾತಾಡ್ಬೇಕು. ನನಗ್ ಮದ್ವೆ ಆಗಿದೆ ಅಂತ ನಿಮ್ಗೆ ಗೊತ್ತು ತಾನೆ? ನಿಮ್ ಹಸ್ಬೆಂಡ್ ತುಂಬಾ ದೂರದಲ್ಲಿದಾರಲ್ವಾ? ನಿಮ್ ಬರ್ತ್ಡೇ ದಿನ ನೀವು ಒಂಟಿ ಆಗಿರೋದನ್ನ ನನ್ ಕಣ್ಣಲ್ಲಿ ನೋಡಕ್ಕಾಗಲ್ಲಪ್ಪ. ಶಾರ್ಪ್ ಸಿಕ್ಸ್ ಆಮ್ ದೇರ್. ಆಗ್ಲೇ ಬಂದ್ಬಿಟ್ರ? ಹ್ಯಾಪಿ ಬರ್ತ್ಡೇ ನನ್ ಕಡೆಯಿಂದ ನಿಮ್ಗೊಂದ್ ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಈಗ ಕ್ಯಾಂಡಲ್ ಲೈಟ್ ಡಿನ್ನರ್, ಆಮೇಲೆ ನನ್ ಬೈಕಲ್ಲಿ ಒಂದ್ ರೊಮ್ಯಾಂಟಿಕ್ ಲಾಂಗ್ ಡ್ರೈವ್. ನೀವು ನನ್ ದಿಗ್ಗಿಯಾಗಿ ಹಿಡ್ಕೋಬೇಕು. ಓ ಶೋರ್. ಆಮೇಲೆ ಸೀದಾ ನನ್ ಫ್ಲಾಟ್ಗೆ. ಆಮೇಲೆ ಕ್ರಾಂತಿ ಮಾಡೋಣ. ಬನ್ನಿ ಬನ್ನಿ ಬನ್ನಿ, ಡಿನ್ನರ್ ಕಾಯ್ತಾ ಇದೆ. ಅಂತೂ ನಮ್ ಕ್ರಾಂತಿಕಾರಿ ಬಂದ. ಕೇಕ್ ಇಲ್ವೇ? ಕೇಕು ಇಲ್ಲ, ಚಾಕು ಇಲ್ಲ, ಇದೇ ಬೇರೆ ತರ ಸೆಲೆಬ್ರೇಷನ್ ರೀ. ಪ್ರೇಮ ಕಲಾ ಬನ್ನಿಮ್ಮ. ದೀಪ ಆಸದ್ರ ಮುಖಾಂತರ ಆಚರಿಸ್ತಾರೆ, ಆದ್ರೆ ನೀವು ದೀಪ ಬೆಳಗದ್ರ ಮುಖಾಂತರ ಆಚರಿಸ್ತಿದ್ದೀರಿ. ನಿಮ್ ಬಗ್ಗೆ ಗೌರವ ಹೆಚ್ಚಾಯ್ತು. ಅದರಲ್ಲೂ ಅಂಧ ಹೆಣ್ಣು ಮಕ್ಕಳ ಕೈಯಲ್ಲಿ ದೀಪ ಬೆಳಗಿಸಿದ್ರಲ್ಲ, ಬಹಳ ಅರ್ಥಪೂರ್ಣವಾಗಿದೆ. ಒಬ್ಬ ಟೀಚರು ನಿಜಕ್ಕೂ ನಿಮ್ ತರ ಯೋಚಿಸ್ಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಪ್ರತಿ ವರ್ಷ ನನ್ನ ಬರ್ಡಿನ ಹೀಗೆ ಆಚರಿಸ್ಕೊಳ್ಳೋದು. ನನ್ನ ಹಸ್ಬೆಂಡ್ ಮಿಲಿಟರಿಲಿ ಇದ್ದಾರೆ, ಐ ಮಿಸ್ ಹಿಮ್ ಸೋ ಮಚ್. ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನಾನು ಈ ಕಣ್ಣಿಲ್ಲದ ಕಂದಮ್ಮಗಳ ಜೊತೆ ಆಚರಿಸ್ಕೋತೀನಿ. ನೀವೆಲ್ಲ ಇದನ್ನ ತುಂಬಾ ಮೆಚ್ಚಿದ್ದೀರಾ, ತುಂಬಾ ತುಂಬಾ ಥ್ಯಾಂಕ್ಸ್. ಆದ್ರೆ ಆದ್ರೆ ಒಪ್ಪ ಮನುಷ್ಯ ಮಾತ್ರ ನಮ್ಮ ಕಾಲೇಜ್ನಲ್ಲಿರೋ ಒಬ್ಬ ವ್ಯಕ್ತಿ ಅಂತಾನೆ ಇಟ್ಕೊಳ್ಳಿ. ನಾನು ಬಂದಾಗ್ಲಿಂದ ಬೆನ್ ಹಿಂದೆ ಬಿದ್ದು ತುಂಬಾ ಕಾಡ್ತಿದ್ದಾನೆ. ಅಶ್ಲೀಲವಾದ SMS ಇಮೇಲ್ ಕಳಿಸ್ತಾ ಇದ್ದಾನೆ. ನನ್ನ ಗಂಡ ಊರಲ್ಲಿಲ್ಲ ಅಂತ ಗೊತ್ತಿದ್ದು ಅಡ್ವಾಂಟೇಜ್ ತಗೊಳಕ್ ಪ್ರಯತ್ನ ಪಡ್ತಾ ಇದ್ದಾನೆ. ಆ ಹೆಸರನ್ನ ಬಹಿರಂಗ ಪಡಿಸಿ ಅವನ್ನ ಅವಮಾನಿಸೋದು ನನಗಿಷ್ಟ ಇಲ್ಲ. ಅವನು ಈ ಕ್ಷಣದಿಂದ ತನ್ನ ತಪ್ಪನ್ನ ತಿದ್ಕೊಂಡು ಒಳ್ಳೆಯವನಾಗೋದಾದ್ರೆ ನಾನು ಅವನ್ನ ಕ್ಷಮಿಸ್ತೀನಿ. ದಯವಿಟ್ಟು ಎಲ್ರು ಊಟ ಮಾಡ್ಕೊಂಡು ಹೋಗ್ಬೇಕು. ಆಗ್ಲಿ, ಥ್ಯಾಂಕ್ ಯು. ಕ್ರಾಂತಿ ಮಾಡ್ತೀನಿ, ಕ್ರಾಂತಿ ಮಾಡ್ತೀನಿ ಅಂತ ಹೇಳ್ತಿದ್ದವನು ನಾನು, ಮಾಡಿದ್ ನೀವು. ನೀವು ಕೊಟ್ಟ ಶಾಕ್ ಟ್ರೀಟ್ಮೆಂಟು ತುಂಬ ಚೆನ್ನಾಗಿತ್ತು. ಅದು ಅನಿವಾರ್ಯವಾಗಿತ್ತು. ಎಲ್ಲರ ಮುಂದೆ ಅವಮಾನ ಮಾಡಿದ್ರೆ ಮಾತ್ರ ನೀವು ಬದಲಾಗ್ತೀರಾ ಅನಿಸ್ತು. ಹೆಸರು ಹೇಳದೆ ಮರ್ಯಾದೆ ಉಳಿಸೋದಕ್ಕೆ ಥ್ಯಾಂಕ್ಸ್. ನಿಮ್ಮನ್ನು ಹರ್ಟ್ ಮಾಡಿದ್ದಕ್ಕೆ ಸಾರಿ. ಸಾರಿ ಅನ್ನೋ ಒಂದು ಪದದಿಂದ ಪಾಪ ಪರಿಹಾರ ಆಗಲ್ಲ. ತಪ್ಪನ್ನ ತಿದ್ಕೊಂಡ್ರೆ ಮಾತ್ರ ಮನುಷ್ಯರಾಗ್ತೀರಾ. ಬದಲಾಗೋದಕ್ಕೆ ಪ್ರಯತ್ನ ಪಡ್ತೀನಿ. ಬದಲಾಗ್ದಿದ್ರೆ ನಿಮ್ಗೆ ತೊಂದ್ರೆ. ಹೆಣ್ಣು ಅಂದ್ರೆ ಹೋಗದ್ ವಸ್ತು ಅಲ್ಲ. ನಮ್ ಸಂಸ್ಕೃತಿಲಿ ಕುಟುಂಬ ಅಂದ್ರೆ ಬಹಳ ದೊಡ್ಡ ಅರ್ಥ ಇದೆ.
ನೀವೊಬ್ಬ ಬೋಗಸ್ ಕ್ರಾಂತಿಕಾರಿ. ನಿಮ್ಮಂಥ ಬುದ್ಧಿಜೀವಿಗಳು ಅಕ್ಷರಗಳು ಹಾದ್ರ ಮಾಡ್ತೀರಿ. ಮಾತಿನ ಬಂಡವಾಳದ ಮೇಲೆ ಬದುಕ್ತೀರಿ. ನಿಜವಾದ ಕ್ರಾಂತಿಕಾರಿಗಳು ಯಾರು ಗೊತ್ತೇನ್ರಿ? ಅನ್ನ ಕೊಡೋ ರೈತ, ಅನಿವಾರ್ಯವಾಗಿ ದುಡಿಲೇಬೇಕಾದ ಅಸಹಾಯಕ ಮಹಿಳೆಯರು, ಆಟ ಆಡಿ ಪಾಠ ಕಲಿಯೋ ಹೊತ್ತಲ್ಲಿ ದುಡಿದು ಬದುಕ್ತಾ ಇರೋ ದುರ್ದೈವಿ ಕಂದಮ್ಮಗಳು, ಈ ಗಿಫ್ಟ್ ಅನ್ನು ತಗೊಳ್ಳೋ ಅರ್ಹತೆ ನನಗಿಲ್ಲ, ಕೊಡೋ ಅರ್ಹತೆ ನಿಮಗೂ ಇಲ್ಲ. ನಿಮ್ಮನ್ನು ಪ್ರೀತಿ ಮಾಡೋ ನತ ದೃಶ್ಯ ಸಿಕ್ಕರೆ ಅವಳು ಕೊಡಿ. ತೆಗ್ಯೋ ಲೆಕ್ಕನ, ತೆಗ್ಯೋ ಲೆಕ್ಕನ. ಏನ್ ಮಾಡ್ದೆ ಸಂಬಳನ, ಏನೋ ಮಾಡ್ದೆ ಸಂಬಳನ. ಲೆಕ್ಕ ಕೇಳ್ಬೇಡ, ಚೇಪಿ ಕೈ ಹಾಕ್ಬೇಡ. ಎಲ್ಲಕ್ ಬೇಕಾದ್ರೂ ಕೈ ಹಾಕ್ತೀನಿ. ನನ್ ಗಂಡ ಕಣೋ ಗಂಡ, ಕೈ ಕತ್ತರಿಸ್ಬಿಡ್ತೀನಿ. ಕೈ ಕತ್ತರಿಸ್ತೀಯ? ಕತ್ತರಿಸು, ನಿಂತ ಮೇಲೆ ಕೈ ಮಾಡ್ತೀಯಾ? ನೀನು ಒಬ್ಬ ಗಂಡ್ಸ, ದರ್ಬೇಸಿ, ಬಿಗ್ನಾಸಿ, ತಾಳಿ ಕಟ್ಟಿದ ಗಂಡ ಮೇಲೆ ಕೈ ಮಾಡ್ತೀರಿ? ನಾಲ್ಕ ಮಕ್ಕಳು ನಮ್ಮ ಸುದಿಯಲ್ಲೋ ಮುಚ್ಚೋಣ. ನನ್ ಜೊತೆ ಜುಟ್ಟ ವ್ಯವಸ್ಥೆ ಬಿಡ. ಈ ಸಂಪತ್ಗೆ ಮದುವೆ ಆಗಬೇಕಿತ್ತು, ನಂತರ ಎದಕ್ಕಾಗ್ಲಿಲ್ವಾ? ಹಲೋ, ನಿಮ್ ಯೋಗ್ಯತೆ ನಮ್ಗೆಲ್ರಿಗೂ ಚೆನ್ನಾಗುತ್ತೆ. ಮಾತಾಡ್ರೆ ಮಗನ ಹಲ್ಲು ದುಸ್ಬಿಡ್ತೀನಿ. ನನ್ ಗಂಡನ ಹಲ್ಲು ದುಸ್ತೀನಯ್ಯ, ನಿನ್ ಸೊಂಟ ಮುರ್ದು ಬಿಡ್ತೀನಿ. ನನ್ ಗಂಡನ್ ಏನ್ ಅನ್ಕೊಂಡಿದ್ಯಾ? ದೇವೇಂದ್ರ ಕಣಯ್ಯ, ದೇವೇಂದ್ರ. ಇಷ್ಟ ತನಕ ದರ್ವೇಸಿ ಬೇವರ್ಸಿಂತ ಬೈದಿದ್ದೆ, ಈಗ ದೇವೇಂದ್ರ ಆಗ್ಬಿಟ್ನ? ಹಲೋ, ನಾವು ಗಂಡ ಅಂತಿರೋ ಏನ್ ಬೇಕಾರ ಮಾಡ್ಕೋತೀವಿ. ನಿಮ್ಮಂತವ್ರ ಬಗ್ಗೆ ಆಸ್ಕರ್ ಹೇಳ್ ಏನಂತ ಗೊತ್ತಾ? ನಿಮ್ಗೆ ಹೇಳಕ್ ಹೋಗ್ತೀನಲ್ಲ, ಹಾಳಾಗ ಹೋಗಿ. ನೋಡಿ ಅವ್ ನೆಚ್ಚಿನ ಐದನೇ ಮಗು ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಐದನೇ ಮಗು ಇರೋ ನಾಲ್ಕ ಮಕ್ಕಳಿಗೆ ಅಂಗಿ ಇಲ್ಲ, ಚಡ್ಡಿ ಇಲ್ಲ. ಒಂದ್ ವೇಳೆ ನನಗೆ ಮೋಸ ಮಾಡಿದ್ರೆ? ಸಾಧ್ಯನೇ ಇಲ್ಲ. ನನಗ್ ಮೋಸ ಮಾಡಿದ್ರೆ ನಿನಗ್ ನೀನೇ ಮೋಸ ಮಾಡ್ಕೊಂಡ ಹಾಗೆ. ಯಾಕೊತ್ತಾ, ನಾನು ನೀನು ಒಂದೇ ಅಲ್ವಾ? ಯಾರಾದ್ರೂ ತಮ್ ತಾವೇ ಮೋಸ ಮಾಡ್ಕೋತಾರ? ನನ್ ಬಾಲು ಅಂತವನಲ್ಲ. ಏ ಚಿನ್ನ, ತಪ್ಪಾಯ್ತು ಕಣೆ, ಏನು ಕೆಟ್ಟಗಳಿಗೆ ನಿನ್ ಮೇಲೆ ಕೈ ಮಾಡಿದ್ನ? ನಾನು ನಿನ್ ಮೇಲೆ ಕೈ ಮಾಡಿದ್ದೀನಿ ಬಿಡು. ನನ್ ಕೈ ಸೀದೋಗ ನಂದು ತಪ್ಪಾಗೈತೆ. ನಿಗೇನ್ ಬೇಕು ಕೇಳೋ? ಚಂದ ಮಾಮನ್ ಬೇಕಾದ್ರೆ ತಂದ್ಕೊ. ಮೇಡಮ್ ಕಾಫಿ? ಥ್ಯಾಂಕ್ ಯು, ಬೇಡಪ್ಪ. ಓಕೆ ಮೇಡಮ್. ಪವಿತ್ರ ಬನ್ನಿ, ಲಂಚ್ಗೆ ಹೋಗೋಣ. ಇಲ್ಲ, ನೀವು ಹೋಗಿ ಮಾಡ್ಕೊಂಬನ್ನಿ, ಇವತ್ತು ನಂದು ಉಪವಾಸ. ಯಾಕೆ? ನನ್ನ ಗಂಡನ ಬರ್ಡೇ, ಬಾರ್ಡರಲ್ಲಿ ದೇಶ ಕಾಯ್ತಾರವ್ರಿಗೆ ಏನು ಆಗಬಾರ್ದು ಅಂತ ನಾನಿವತ್ತು ಉಪವಾಸ ಮಾಡ್ತಿದ್ದೀನಿ. ನೀವು ಹೋಗಿ ಊಟ ಮಾಡ್ಕೊಂಬನ್ನಿ. ಥ್ಯಾಂಕ್ ಯು. ಸರಿ, ಓಕೆ, ಬನ್ನಿ ಹೋಗೋಣ. ಸರಿ. ಹೊತ್ತೊತ್ತ ತಿಂದೆ ಹೆಂಗಾಗಿದ್ಯಾ ನೋಡು. ಹೆಂಗಾಗಿನಿ? ಬರೀ ನಂಗೆ ತಿನ್ನಿಸ್ತೀಯಾ? ನೀನು ಸ್ವಲ್ಪ ತಿನ್ನು, ಹೆಂಗ್ ಸ್ವರ್ಗೋಗಿದ್ಯಾ ನೋಡು. ಸರಿಯಾಗಿ ತಿನ್ನು. ನೀನ್ ತಿನ್ನು ಮೊದ್ಲು ತಿನ್ನು. ಒಂದ್ ನಿಮಿಷ ನಿಂತ್ಕೋ.
ಮಾಡಿದ್ಯಾ? ನಿಮ್ಮ ಅಪ್ಪ ತರ್ಲೆ ಬೇಟೆಗಾರನ ಮಗಳು, ನನ್ನೇ ಬೇಟೆ ಆಡ್ಬಿಟ್ಟಿಯಲ್ಲೇ. ಸಿಂಗಾಪುರ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ವರಸಾಮ್ಯ, ತುಂಬಾ ಚೆನ್ನಾಗಿದೆ. ನೀವು ಸ್ವಲ್ಪ ಅಡ್ವಾನ್ಸ್ ನ ತಳ್ಳಿ, ನಿಮ್ಮ ಮಗಳು ಲಗ್ನ ಪ್ರಶಸ್ತವಾದ ಸಮಯದಲ್ಲಿ ಆಯ್ತು ಅಂತ ತಿಳ್ಕೊಳ್ಳಿ. ನಾನು ಲಗ್ನ ಇಟ್ಟುಕೊಟ್ಟ ಮೇಲೆ ಸಮುದ್ರದ ಮೇಲಾದ್ರೂ ಸಂಸಾರ ಮಾಡ್ತಾರೆ, ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ನನ್ನ ಟೈಮು. ರಾಜ್ಯದ ಎಲ್ಲ ದೇವಸ್ಥಾನಗಳಲ್ಲೂ ಮುಖ್ಯಮಂತ್ರಿ ಹೆಸರಲ್ಲಿ ಅರ್ಚನೆ ಆಗ್ಬೇಕು ಅಂತ ಸಲಹೆ ಕೊಟ್ಟವ್ ನಾನು. ಯಾರಪ್ಪ ನೀವು, ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ? ಅಲ್ಲದೆ ನಿಮ್ಮ ಶ್ರೀಮತಿಯವರ ಆರೋಗ್ಯದ ವಿಚಾರದಲ್ಲಿ ನೀವು ಯಾವ ಆಸ್ಪತ್ರೆನೂ ಅಲ್ಲಿ ಎದ್ದು ಬೇಕಾಗಿಲ್ಲ. ಒಂದು ಧನ್ವಂತ್ರಿ ಹೋಮ ಮಾಡಿಸಿ, ಮಲಗಿದ್ದವರು ಹೇಗೆ ಎದ್ದು ಕೂತ್ಕೊಳ್ತಾರೆ ನೋಡಿ. ಜಾತಕ ತಗೊಂಬಂದಿದ್ದೀರಾ? ನಿನ್ ಜಾತಕ ಓದಕ್ಕೆ ಬಂದಿದ್ದೀನಿ. ಒಂದು ನಿಮಿಷ, ಆಮೇಲೆ ಮಾಡ್ತೇನೆ. ಗುರು ಹಿರಿಯರಲ್ಲಿ ಶ್ರದ್ಧೆ, ಭಕ್ತಿ, ವಿನಯ ಇರಬೇಕು. ಹಾಗೆಲ್ಲ ಮಾತಾಡಬಾರ್ದಪ್ಪ. ಒಂದು ನಿಮಿಷ. ನವಿಲಿಗರಿ ಚಾನೆಲ್ನ ಬಾಲಾಜಿಯವರಿಗೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ನೋಡಿಪ್ಪ, ಇವತ್ತಿನ ಭವಿಷ್ಯ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ನಾನು ಬರೋಕ್ಕಾಗೋದಿಲ್ಲ. ಹಿಂದಿನದನ್ನೇ ರಿಪೀಟ್ ಮಾಡ್ಕೊಳಕ್ಕಾಗುತ್ತೆಯೇ? ಆಗೋದಿಲ್ವೇ? ಬರಲೇಬೇಕೇ? ಆಯ್ತು. ಆ ನೋಡಿಪ್ಪ, ನಿಮ್ಮ ಆರ್ಟ್ ಡೈರೆಕ್ಟ್ರು ಅರುಣ್ ಸಾಗರ್ ಹೇಳಿಪ್ಪ, ಅವರು ಎಲ್ಲದಕ್ಕೂ ಒಂದೇ ಥರ ಸೆಟ್ ಹಾಕ್ತಾರೆ. ನೋಡಿ, ನಮ್ಮದು ಧಾರ್ಮಿಕ ಕಾರ್ಯಕ್ರಮ, ನಮ್ಮ ಹಿನ್ನೆಲೆ ಭಗವದ್ಗೀತೆ ಇರಬೇಕು. ಆ ಹೇಳಿಪ್ಪ ಸ್ವಲ್ಪ, ನನ್ನ ಮನಸ್ಸಿಗೆ ಭಾಳ ಕಸಿವಿಸಿ ಆಗುತ್ತೆ, ಹೇಳ್ತೀರಲ್ಲ. ಅಲ್ಲದೆ ನೋಡಿ ಬಾಲಾಜಿ ಅವರೇ, ನಿಮ್ಮ ಯಜಮಾನರು ಚಂಡಿಕಾ ಹೋಮ ಮಾಡಿಸ್ತೀನಿ ಅಂತ ಹೇಳ್ತಿದ್ರು, 8ನೇ ತಾರೀಕು ಮಾಡಿಕೊಡ್ತೇನೆ, ಆಗುತ್ತೆ? ಒಳ್ಳೇದಾಗಲಿ. ಹಾಂ, ನೀವು ಅರ್ಜಿ ಕೊಟ್ಟೋಗಿ, ಪರಿಶೀಲನೆ ಮಾಡ್ತೀನಿ. ಹಾಂ, ನಾನು ಬಂದಿರೋದು ಅರ್ಜಿ ಕೊಡೋಕ್ಕಲ್ಲ, ನಿನ್ನ ಪಂಚ ಕಿತ್ತು ಹಾಕಕ್ಕೆ. ನೀವು ಹಳೆ ಕೋಟೆಲ್ ಓದ್ತಿದ್ದ ನಿಮ್ಮ ಹಳೆ ವಿದ್ಯಾರ್ಥಿ ಬಾಲಚಂದ್ರ. ಎಲ್ಲೋ ಕೇಳ್ದಾಗಿದೆಯಲ್ಲ, ನೀವು ತುಂಬಾ ತೊಂದರೆಯಲ್ಲಿದ್ದೀರಿ. ಸಂಕಷ್ಟಹರ ಗಣಪತಿ ಪೂಜೆ ಮಾಡಿಸಿ, ಶ್ರೀಕೃಷ್ಣನ ಧ್ಯಾನ ಮಾಡಿ. ಆಗೆಲ್ಲ ಕಾರ್ಲ್ ಮಾರ್ಕ್ಸ್, ಈಗ ಶ್ರೀಕೃಷ್ಣನ? ಕಾರ್ಲ್ ಮಾರ್ಕ್ಸ್, ಕೃಷ್ಣ ಇಬ್ರು ಕಸಿನ್ಸ್ ಅಪ್ಪ, ಇಬ್ರದು ಕರ್ಮಯೋಗವೇ. ಏನಿದು ಗಲಾಟೆ? ನಾವಿಬ್ರು ಚಡಿದಸ್ತು, ಅದಕ್ಕೆ ಚಡಿ ನಿಲ್ಸ್ಬಿಟ್ಟ. ಅಲ್ಲೆಲ್ಲ ಕಳ್ಳ 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 ಕಳ್ಳ. ತಮಾಷೆ ಕಣೆ ಅಮ್ಮ, ತಮಾಷೆ ಮಾಡೋದನ್ನ ಬಿಟ್ಟು ಮಗುನ ಅದನ್ನ ನೋಡ್ಕೊಳ್ರಿ. ಓನಮ್ಮ ಓನಮ್ಮ ಓನು. ಆ
ಹುಚ್ಚಿ ಹೆಚ್ಚನ ಮಾಡ್ತೀಯೋ ದರಿದ್ರ ಮದುವೆ ಹೆರಿಗೆ ಬಾಣಂತನ ಗಂಡೆಸರ್ಸ ಮಕ್ಕಳು ಹೇಲು ಉಚ್ಚೆ ಅಸಹ್ಯ ಶ್ಲೋಕಾಭ್ಯಾಸ ಮಾಡು ಹೋಗಮ್ಮ ಹೋಗಮ್ಮ ಬೇಡಪ್ಪ ಬೇಡ ನನ್ನ ಹೆಂಡತಿಗೆ ಸಿಗರೇಟ್ ಒಗೆಕಂಡ್ರೆ ಆಗಲ್ಲ ಕೈ ತುಂಬ ವರದಕ್ಷಿಣೆ ಕೊಟ್ಟಿದ್ದಾರೆ ಶ್ರೀಮಂತ್ರ ಮನೆ ಹುಡುಗಿ ಪಾಪ ಅಲ್ವಾ ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ ನಿನ್ನ ಮಾತು ಕೇಳ ಹುಡುಗಿಗೆ ಮೋಸ ಮಾಡಿದೆ ನನ್ನ ಜೀವನ ಹಾಳಾಗೋಯ್ತು ನಿನ್ನ ದಾರಿ ತಪ್ಪಿಸ್ದೆ ದಾರಿ ತಪ್ಪೋರು ಇರೋವರೆಗೂ ದಾರಿ ತಪ್ಪಿಸೋರು ಇದ್ದೇ ಇರ್ತಾರೆ ಅಲ್ಲ ಕಣೋ ನಿನ್ನ ಹುಡುಗಿನ ನಾನು ಒಂದು ಸಾರಿನೂ ನೋಡೇ ಇಲ್ಲ ಅವಳ ಬಗ್ಗೆ ನನಗೆ ಯಾವ ದ್ವೇಷನೂ ಇಲ್ಲ ನಾನೇನು ತಮಾಷೆ ಕೇಳಿದ್ರೆ ನೀನು ಸೀರಿಯಸ್ ತಗೊಂಡ ಜಗತ್ತಿನಲ್ಲಿ ಎಲ್ಲರನ್ನೂ ಅನುಮಾನದಿಂದ ನೋಡು ಎಲ್ಲರನ್ನೂ ಗೇಲಿ ಮಾಡು ಯಾರನ್ನೂ ನಂಬಬೇಡ ಆದರೆ ನಂಬಿದಂತೆ ನಟಿಸು ಹೆಂಗಸನ್ನು ನಂಬಬೇಡ ಮದುವೆಯನ್ನು ನಿರಾಕರಿಸು ಆದರೆ ಪ್ರೀತಿಯನ್ನ ಪ್ರೀತಿಯಿಂದ ಪ್ರೀತಿಸು ಎಲ್ಲ ಕ್ಷಣ ಕುಡಿದ ಹಾಗಿರು ಅಮಲಿನ ಸ್ಥಿತಿಯಲ್ಲಿ ಇಡೀ ಜೀವನವನ್ನು ನೋಡು ಯಾವುದನ್ನು ನಾರ್ಮಲ್ ತಕಬೇಡ ದೇವರು ಸುಳ್ಳು ಧರ್ಮ ಸುಳ್ಳು ಜಾತಿ ಸುಳ್ಳು ಸಾ ಒಂದೇ ಸತ್ಯ ಸಾಯಕ್ ಮುಂಚೆ ಎಲ್ಲ ಸುಖನ ಎಲ್ಲ ಕಡೆಯಿಂದ ಈರ್ಕಂಬಿಡಿ ಯೌವನದಲ್ಲಿ ಅತ್ಯುತ್ತಮವಾದ ತಪ್ಪುಗಳನ್ನು ಮಾಡು ವೃದ್ಧಾಪ್ಯವನ್ನು ಪಶ್ಚಾತ್ತಾಪಕ್ಕೆ ಮೀಸಲಿಕ್ಕಳಿ ಪ್ರಾಮಾಣಿಕತೆಯನ್ನು ಬೇರೆಯವರಲ್ಲಿ ಮಾತ್ರ ನಿರೀಕ್ಷಿಸಿ ಸಿಕ್ಕಿ ಬೀಳದ ಹಾಗೆ ಸುಳ್ಳನ್ನು ಹೇಳಿ ಗೊತ್ತಾಗದಂತೆ ಕಳ್ಳತನ ಮಾಡ್ಕಳಿ ಜೀವಮಾನದಲ್ಲಿ ಒಬ್ಬ ಭ್ರಷ್ಟ ರಾಜಕಾರಣಿಯನ್ನಾದರೂ ಪ್ರಾಮಾಣಿಕವಾಗಿ ಸಾಯಿಸಕ್ಕೆ ಟ್ರೈ ಮಾಡಿ ಇವೇ ನಮ್ಮ ಬದುಕಿನ ಸಪ್ತ ಸೂತ್ರಗಳು ತಪ್ಪದೇ ಪರಿಪಾಲಿಸ್ಕಳಿ ನಿಜ ಹೇಳ್ತೀನಿ ನನ್ನ ಮಾತನ್ನ ಒಬ್ಬನೇ ಒಬ್ಬ ಇಡೀ ಜಗತ್ತಲ್ಲಿ ಸೀರಿಯಸ್ ಆಗಿ ತಗತ ನನ್ಗೆ ಗೊತ್ತಿದ್ರೆ ಆ ಮಾತುಗಳನ್ನು ಹೇಳ್ತಾನೆ ಇರಲಿಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತು ನೀನು ನನ್ನ ಮುಖವಾಡವನ್ನು ಕಳಿಸಿದ್ದು ತುಂಬ ಚೆನ್ನಾಗಿತ್ತು ಸದ್ಯ ಈ ಟಿ ವಿನೇನು ಹಾಯ್ ಬೆಂಗಳೂರು ನಾನು ಇರಲಿಲ್ಲ ಓ ಹಾಕ್ತೀಯಾ ನಿನಗೆ ಹಾಕ್ತೀನಿ ಬೇಡ 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 ಆಗೆಲ್ಲ ನಾಲ್ಕಾರು ಜನರ ನ್ಯಾಮಾರಿಸಿದೆ ಈಗ ಸಾವಿರಾರು ಜನ ದಾರಿ ತಪ್ಪಿಸ್ತೀಯಾ ಅದನ್ನ ಬೇರೆ ಥರ ಹೇಳ್ಬೋದಲ್ಲ ಸಾವಿರಾರು ಜನ ದಾರಿ ತಪ್ಪಕ್ಕೆ ತುದಿಗಾಲ ನಿಂತಿರ್ತಾರೆ ಜನ ಕ್ರಾಂತಿಕಾರಿಗಳು ನಂಬಲ್ಲ ಕಂದಾಚಾರಿಗಳು ನಂಬ್ತಾರೆ ಬಂಡಾಯದವ್ರು ನಂಬಲ್ಲ ಭಕ್ತಾದಿಗಳು ನಂಬ್ತಾರೆ ಅದಕ್ಕೆ ನನ್ನ ಈ ಕಡೆಗೆ ಬಂದ್ಬಿಟ್ಟೆ ಆಗೆಲ್ಲ ಕ್ರಾಂತಿ ಮಾಡ್ತಿದ್ದೆ ಈಗ ವಾಂತಿ ಮಾಡ್ತಿದ್ಯ ಏ ಬಾಲು ಏ ಬಾಲು ನಿನ್ನಂತವ್ರ ಮಾತು ಕೇಳಿದ್ರೆ ಜನ ಉಗ್ರಗಾಮಿಗಳಾಗ್ತಾರೆ ವಿಕೃತರಾಗ್ತಾರೆ ಹುಚ್ಚ ಏ ಹಂಗೇನಿಲ್ಲ ದೊರೆ ನನ್ನ ಶಿಷ್ಯರು ರಿಯಲ್ ಎಸ್ಟೇಟ್ನವ್ರವ್ರೆ ಗಣಿತಜ್ಞರವ್ರೆ ಪೊಲಿಟಿಷಿಯನ್ಸ್ ಅವ್ರೆ ಸಿನಿಮಾ ಪ್ರೊಡ್ಯೂಸರ್ ಆಗವ್ರೆ ಹಾ ಭೂಮಿ ದುಂಡುಗಿದೆ ಆದರೆ ಇನ್ಯಾವತ್ತೂ ನೀನು ನನಗೆ ಸಿಗಬೇಡ ನಾನು ಸಿಗೋದು ಮುಖ್ಯ ಅಲ್ಲ ನಿನಗೆ ನಿನ್ನ ಹುಡುಗಿ ಸಿಗಲಿ ಪಾರ್ವತಿ ಸ್ವಯಂವರ ಹೋಮ ಮಾಡಿಸಪ್ಪ ನಿನ್ನ ಹುಡುಗಿ ಸಿಗ್ತಾಳೆ ತಕ್ಷಣ ಹೋಗು ಸಕಲ ಇಷ್ಟಾರ್ಥ ಸಿದ್ಧಿರಸ್ತು ನನ್ನ ಪ್ರೀತಿಯ ಗೆಳೆಯ
ಕೇಳೋ ಒಲವಿನ ಕಥೆಯ. ಉಕ್ಕಿನ ಕೋಟೆಯಲ್ಲಿ ಸಿಕ್ಕಿನ ನರಳಿದ್ದೆ, ಕತ್ತಲ ಕೋಣೆಯಲ್ಲಿ ಪಿಕ್ಕಿ ಪಿಕ್ಕಿ ಹತ್ತಿದ್ದೆ. ಬಾಲು, ನೀ ನನ್ನ ಬಾಳಿನ ಬೆಳಕು ಕಣು. ಕಣ್ಣಲ್ಲೇ ಹಣತೆ ಹಚ್ಕೊಂಡು ಮನೆ ತುಂಬ ಸಾವಿರ ದೀಪ ಬೆಳಗಿಸ್ತಾ ಸದಾ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನಾನ್ ರುಕ್ಮಿಣಿ ಮದ್ವೆ ಆಗ್ತಾ ಇದ್ದೀನಿ, ನಾನ್ ರುಕ್ಮಿಣಿ ಮದ್ವೆ ಆಗ್ತಿದ್ದೀನಿ. ಅವಳು ನಿಮ್ ತರನೇ ತರಕಾರಿ ತರ್ತಾಳೆ, ಪಾರ್ಲರ್ ಹೋಗ್ತಾಳೆ, ಮಾರ್ನಿಂಗ್ ಶೋ ಪಿಕ್ಚರ್ ಹೋಗ್ತಾಳೆ, ತೋರಣ ಕಟ್ತಾಳೆ, ರಂಗೋಲಿ ಬಿಡಿಸ್ತಾಳೆ. ಅಯ್ಯೋ, ನಿಮ್ಗೆಲ್ಲ ರುಕ್ಮಿಣಿ ಯಾರು ಅಂತ ಗೊತ್ತಿಲ್ಲ ಅಲ್ವಾ? ಶೀ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಆನ್ ದಿ ಸರ್. ನಾನು ಅವಳ ಮದ್ವೆ ಆಗ್ತಾ ಇದ್ದೀನಿ. ನೀವೆಲ್ಲರೂ ನನ್ನ ಮದ್ವೆ ಬರ್ಬೇಕು, ಯಾರು ಮಿಸ್ ಮಾಡಬಾರ್ದು. ರೀ ಕಾಂಗ್ರೆಸ್ ಹೇಳ್ರಿ, ನಾನು ಮದ್ವೆ ಆಗ್ತಾ ಇದ್ದೀನಿ. ಕಣ್ಣಲ್ಲೇ ಹಣತೆ ಹಚ್ಕೊಂಡು ಮನೆ ತುಂಬ ಸಾವಿರ ದೀಪ ಬೆಳಗಿಸ್ತಾ ಸದಾ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನನ್ನ ಈ ಕಷ್ಟದಿಂದ ಪಾರ್ ಮಾಡ್ತೀಯ ಅಂತಾನೂ ಗೊತ್ತಿತ್ತು. ನನ್ನ ಬಾಲು ಮೋಸ್ಕಾರ ಅಲ್ಲ, ಕಡೆಗೂ ಅವನ್ ಬಂದೇ ಬಿಟ್ಟ. ಐಮ್ ಸಾರಿ, ನನ್ ಕ್ಷಮಿಸ್ರುಕು. ಯಾರ್ದೋ ಮಾತು ಕೇಳಿ ಆಗ್ಬಾರ್ದು ಅನಾಹುತ ಆಗೋಯ್ತು. ಇನ್ ಯಾರ ಅಡ್ಡ ಬಂದ್ರು ನನ್ ತಡೆಯಕ್ಕಾಗಲ್ಲ. ನನ್ನ ಜೀವ ನೀನು, ನಿನ್ ಬಿಟ್ ಬದುಕೋ ಶಕ್ತಿ ನನಗಿಲ್ಲ ರುಕು. ಐ ಲವ್ ಯು, ಐ ಲವ್ ಯು ಸೋ ಮಚ್. 4 ವರ್ಷದ ಹಿಂದೆ ನಾನು ಹೇಗೆ ಮಾತಾಡ್ತಿದ್ನೋ ಈಗ ನೀನ್ ಹಾಗೆ ಮಾತಾಡ್ತಿದ್ದೆ. ನನ್ನ ಜೀವನದ ಫಸ್ಟ್ ಪಾಯಿಂಟ್ ನಿನ್ ಜೀವನದ ಲಾಸ್ಟ್ ಪಾಯಿಂಟ್ ಆಯ್ತೇನು ಹುಚ್ಚಪ್ಪ. ಜಗತ್ತಲ್ಲಿ ಪ್ರೀತಿ ಪ್ರೇಮಕ್ಕಿಂತ ಮುಖ್ಯವಾದ ಯಾವ್ದು ಗೊತ್ತಾ? ಹಸಿವು, ಅವಮಾನ, ಬಡತನ. ರುಕು ರುಕು, ನನಗೆ ಬಡವ ಅಲ್ಲ, ನನಗೆ ಸಂಪಾದನೆ ಇದೆ, ನಂದೇ ಉದ್ಯೋಗ ಇದೆ, ಸ್ವಂತ ಫ್ಲಾಟ್ ಇದೆ, ನಮಗೆ ಯಾರು ಹಂಗೂ ಇಲ್ಲ. ನಾನು ನೀನು ಇಬ್ರು ಸುಂದರವಾದ ಬದುಕು ಕಟ್ಕೋಬಹುದು. ಬಾರುಕು ಬಾರುಕು, ಎದಳು. ಬಲವಂತವಾಗಿ ಮದ್ವೆ ಮಾಡಿಬಿಟ್ರು. ನನ್ನ ಗಂಡ ಜೂಜು ಕೊಡ್ತಾ ಅಂತ ಊರು ತುಂಬ ಸಾಲ ಮಾಡಿ ನನ್ನ ಹೆರಿಗೆಗೂ ದುಡ್ಡಿಲ್ಲದೆ
ನನ್ನ ತವ್ರ ಮನೆಗೆ ಕಳಿಸ್ಬಿಟ್ಟಿದ್ದಾರೆ. ಅಪ್ಪನ ಅಂಗಡಿನೂ ಮುಚ್ಚೋಯ್ತು. ನನ್ನ ಹೆರಿಗೆಗೆ 50-60 ಸಾವಿರ ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಬಾಕಿ ವಸೂಲಿ ಮಾಡ್ತಿದ್ದೀನಿ ಅನ್ಕೋಬೇಡ. ನಿನ್ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಕೊಡು. ನನ್ನ ಮಗು ನಾನು ನೋಡಿಸ್ಕೋಬೇಕು. ರುಕ್ಮಿಣಿ, ನಿನ್ ಮಗು ಚೆನ್ನಾಗಿ ನಿಮ್ ಸಂಸಾರ ಕೊಳ್ಳೇದಾಗ ನಾನು ನಿಮ್ಗೆ ಕೊಡ್ಬೇಕಾಗಿರೋ ಒಂದೊಂದು ಪೈಸದ ಲೆಕ್ಕನೂ ಚುಕ್ತ ಮಾಡ್ತೀನಿ. ಒಂದೊಂದು ಪೈಸದ ಲೆಕ್ಕನೂ ಚುಕ್ತ ಮಾಡ್ತೀನಿ. ಹೌದು, ನನ್ನ ಹಣದ ಲೆಕ್ಕ ನೀನ್ ಚುಕ್ತ ಮಾಡ್ತೀಯ, ಆದ್ರೆ ನನ್ನ ಪ್ರೇಮದ ಲೆಕ್ಕ, ನನ್ನ ಪ್ರೀತಿ ಲೆಕ್ಕ, ನನ್ನ ಭಾವನೆಗಳ ಲೆಕ್ಕ ತೀರಿಸ್ತೀಯ? ತೀರ್ಸಕ್ಕಾಗತ್ತಾ? ಹೇಗೋ ತೀರಿಸ್ತೀಯ, ಹೇಗೋ ತೀರಿಸ್ತೀಯ, ಹೇಗೋ ತೀರಿಸ್ತೀಯ, ಹೇಗೋ ತೀರಿಸ್ತೀಯ. ಒಲವು ಲೆಕ್ಕಾಚಾರ ಅಲ್ಲ ಕಣೋ, ಒಲವು ಲೆಕ್ಕಾಚಾರ ಅಲ್ಲ. ಹಲೋ, ಯಾವ ಕಡೆ ಪ್ರಯಾಣ? ಹಳೆಕೋಟೆ. ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಕೆಟ್ಟ ಕನ್ಸು. ನೌಕೇಸ? ಹೆದರ್ಕೋಬೇಡಿ, ಕೆಟ್ಟ ಕನಸುಗಳೆಲ್ಲ ನಿಜ ಆಗಲ್ಲ. ಕೆಟ್ಟ ಕನಸುಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ದಾರಿ ಇದೆ ಗೊತ್ತಾ? ಏನ್ ಸರ್ ಅದು? ಒಳ್ಳೆ ಕನಸುಗಳನ್ನು ಕಾಣೋದು ಅಷ್ಟೇ. ಪ್ರೀತಿ ಮಾಡೋರು ಸುಂದರವಾದ ಕನಸುಗಳನ್ನು ಕಾಣಬೇಕು. ನಿಮ್ಮ ಒಡವೆನ ಕೆಳಗೆ ಬೀಳಿಸಿದ್ರಿ, ಮತ್ತೆ ಮತ್ತೆ ಬೀಳಿಸಿದ್ರೆ ಸಿಗೋದು ಕಷ್ಟ. ತಗೊಳ್ಳಿ. ರುಕ್ಮಿಣಿ! ಏಯ್ ರುಕ್ಮಿಣಿ, ಅಲ್ಲೇ ನಿಂತ್ಕೋ. ರುಕ್ಮಿಣಿ ಏಯ್ ನಿಂತ್ಕೋ. ಕತ್ತೆ ಬಡವ, ಎಷ್ಟು ಧೈರ್ಯ ನಿನಗೆ ಬರೋದಕ್ಕೆ? ನನ್ನ ಕಣ್ಣು ಕನಸು ನಿಜ ಆಗುತ್ತಾ? ಆಗಬಹುದು, ಆಗದೇನೂ ಇರಬಹುದು. ಕನಸುಗಳೇ ಬೇರೆ, ರಿಯಾಲಿಟಿನೇ ಬೇರೆ.
ಓ ನಿಮ್ಮೂರು ಬಂತು, ಇದು ರಿಯಾಲಿಟಿ, ಈಗ ನಡೆಯೋದು ನಿಜವಾದ ಕ್ಲೈಮ್ಯಾಕ್ಸ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಸೀರೆ ತಗೋಬೇಕಾಗಿತ್ತಲ್ರಿ. ಏನಾಗ್ತಾ ಕಂಡ್ರೆ ಪಂಚ ಪ್ರಾಣ ಇವಳಿಗೆ. ಮುಂದಿನ ಗೌರಿ ಹಬ್ಬ ಕೊಡ್ಸಿರಾಯ್ತು ಬಿಡೆ.